मातर मे मातरिश्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्न जर जर इतर्जन्म मृत्यामयानाम् गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं चाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगति गुरोः पूर्वाचार्य महिष्ठानामियं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात। ಪ್ರಹ್ಲಾದನ ಕಥೆಯನ್ನು ನಾವು ಕೇಳ್ತಾ ಇದ್ವಿ. ವಿಷ್ಣು ಪುರಾಣದಲ್ಲಿ ಏನು ವಿಶೇಷ ಇದೆ ಅಂತ. ವಿಷ್ಣು ಪುರಾಣದಲ್ಲಿರುವ ಪ್ರಹ್ಲಾದನ ಕಥೆಯ ವಿಶೇಷ ಏನು ಅಂತ ಹೇಳಿದರೆ ನಮಗೆ ಇಲ್ಲಿ ಅರ್ಥ ಆಗೋದು, ಹಿರಣ್ಯಕಶಿಪು ಬೇರೊಬ್ಬರಿಗೆ ಮಾತ್ರ ನಾರಾಯಣ ಸ್ವಾಮಿ, ನನಗಲ್ಲ ಅನ್ನುವ ಧೋರಣೆ. ಅದಕ್ಕೆ ಪ್ರಹ್ಲಾದನ ಉತ್ತರದ ಧೋರಣೆ ಹೀಗಿದೆ, ನನಗೆ ಮಾತ್ರ ಅಲ್ಲ ನಿನಗೂ ಕೂಡ. ನೋಡಿ, ಹಿಂದಿನದ್ದ ಆದ ಕೆಲವೊಂದು ಶ್ಲೋಕಗಳನ್ನು ಓದ್ತೇನೆ. ಪರಮೇಶ್ವರ ಸಂಜ್ಞೋಜ್ಞ ಕಿಮನ್ಯೋ ಮಯ್ಯವಸ್ಥಿತೆ ತಥಾಪಿ ಮರ್ತು ಕಾಮಸ್ತ್ವಂ ಪ್ರಬ್ರವೀಷಿ ಪುನಃ ಪುನಃ. ಯಾರಯ್ಯ ನಿನ್ನ ಪರಮೇಶ್ವರ ಅಂತ ಕೇಳಿದ ಅವನು. ಆಗ 24ನೇ ಶ್ಲೋಕದ ಉತ್ತರ ನೋಡಿ. ನ ಕೇವಲಂ ತಾತ ಮಮ ಪ್ರಜಾನಾಂ ಸಬ್ರಹ್ಮಭೂತೋ ಭವತಶ್ಚ ವಿಷ್ಣು. ಏನು ನಿಮ್ಮ ಪರಮೇಶ್ವರ ಅಂತೇನು ಕೇಳೋದು? ನಿನ್ನ ಪರಮೇಶ್ವರನೂ ಹೌದು, ನನಗೆ ಮಾತ್ರ ಅಲ್ಲ ನಿನಗೂ ಕೂಡ. ಇಷ್ಟು ಹೋದ ಬಾರಿ ಆಗಿತ್ತು. ಅಲ್ಲಿಂದ ಮುಂದೆ ಹೋಗೋಣ. 25ನೇ ಶ್ಲೋಕದಿಂದ ಹಿರಣ್ಯಕಶಿಪುರುವಾಚ ಪ್ರವಿಷ್ಟಕ್ಕೋಸ್ಯ ಹೃದಯೇ ದುರ್ಬುದ್ಧೇರತಿ ಪಾಪಕೃತ್ ಏನೇ ದೃಜಾನ್ಯಸ್ವ ಅಸಾಧೂನಿ ವದತಿ ಆವಿಷ್ಟಮಾನಸ. ಪ್ರವಿಷ್ಟಕ್ಕೋಸ್ಯ ಹೃದಯೇ, ದುರ್ಬುದ್ಧಿಯಾದ ನಿನ್ನ ಹೃದಯದ ಒಳಗಡೆ ಯಾರು ಪ್ರವೇಶ ಮಾಡಿ ಈ ತರಹ ಮಾತನಾಡಿಸ್ತಾ ಇದ್ದಾನೆ ಅಂತ ಕೇಳಿದ. ಅದಕ್ಕೆ ಪ್ರಹ್ಲಾದ ಹೇಳಿದ, ನ ಕೇವಲಂ ಮದ್ಹೃದಯಂ ತ ವಿಷ್ಣು ಆಕ್ರಮ್ಯ ಲೋಕಾನಖಿಲಾನವಸ್ಥಿತಃ ಸಮಾಂ ತ್ವದಾದೀನಶ್ಚ ಪಿತಸ್ತಮಸ್ತಾನ್ ಸಮಸ್ತ ಚೇಷ್ಟಾಸು ಯುನಕ್ತಿ ಸರ್ವಗಃ. ಕೇವಲ ನನ್ನ ಹೃದಯವನ್ನು ಮಾತ್ರ ಅವನು ಆಕ್ರಮಿಸಿಲ್ಲ, ನಿನ್ನ ಎಲ್ಲರ ಹೃದಯವನ್ನು ಅವನೇ ಆಕ್ರಮಿಸಿದ್ದಾನೆ. ನಾಸ್ತಿಕನಾದವನಿಗೆ ನನ್ನ ಅಂತರ್ಯಾಮಿ ಯಾರು ಇಲ್ಲ ಅಂತ ಅವನಿಗೆ ಅನಿಸಿರುತ್ತೆ. ಯಾಕೆ ಅಂದರೆ ನಾನು ಸ್ವತಂತ್ರ ಅನ್ನುವ ಭ್ರಮೆ ಅವನಿಗೆ. ವಸ್ತುತಃ ಅವನೂ ಕೂಡ ಪರತಂತ್ರ. ಈ ಸಮಯದಲ್ಲಿ ಅವನಿಗೇನು ಸಮಸ್ಯೆ ಇಲ್ಲ ಅಷ್ಟೆ. ಈ ಸಮಯದಲ್ಲಿ ಅವನಿಗೇನು ಸಮಸ್ಯೆ ಇಲ್ಲದೆ ಇರೋದರಿಂದ ಅವನೇನು ಅಂದ್ಕೊಳ್ತಾನೆ, ನಾನು ಸ್ವತಂತ್ರ ಅಂತ ಅಂದ್ಕೊಳ್ತಾನೆ. ಸಮಸ್ಯೆ ಬಂದಾಗ ಗೊತ್ತಾಗುತ್ತೆ ನಾನು ಅಸ್ವ. ಆದರೆ ಅವ್ರಿಗದೂ ಗೊತ್ತಾಗಲ್ಲ. ಯಾಕೆ ಅಂದರೆ ಅಲ್ಲಿಂದ ಹೊತ್ತು ತಂದ ಸಮಸ್ಯೆಗಳಿರುತ್ತೆ. ಆದರೆ ಯಾರು ಪರಿಸರದ ಪ್ರಭಾವದಿಂದಾಗಿ ಆಸ್ತಿಕರು ಕೆಲವೊಮ್ಮೆ ನಾಸ್ತಿಕರಾಗೋದುಂಟು. ಅದು ಬಾಲ್ಯದ ಬಾಲಿಷ್ಯ ಅಷ್ಟೇ, ಅದು ಪರಿಹಾರ ಆಗುತ್ತೆ. ತಮ್ಮ ಅಸ್ವಾತಂತ್ರ್ಯದ ಬಗ್ಗೆ ತಿಳುವಳಿಕೆ ಬಂದ ಮೇಲೆ, ಇಲ್ಲ ನಾನು ಅಸ್ವತಂತ್ರ, ಆದ್ದರಿಂದಾಗಿ ಕರ್ತೃ ಸ್ವತಂತ್ರ ಕರ್ತೃ ಇನ್ನೊಬ್ಬ ಇದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಅದರಿಂದಾಗಿ ನಾಸ್ತಿಕರು ಹೇಳುವಾಗ ಏನೊಂದು ಹೇಳ್ತಾ ಇರ್ತಾರೆ, ಯಾರು ನಿಮ್ಮ ದೇವರು? ನಿಮ್ಮ ದೇವರು ನಮ್ಮ ದೇವರು ಅಲ್ಲ, ಎಲ್ಲರಿಗೂ ದೇವರೇ ಅವನು. ಆ ಗುಣಗಳು ಇದೆಯಾ, ಗುಣಗಳ ಮೂಲಕ ದೇವರನ್ನು ಗುರುತಿಸ್ಬೇಕೇ ವಿನಃ ನಾಮಗಳಿಂದಲೂ ಅಲ್ಲ. ಆದ್ದರಿಂದ ಗುರುತಿಸಬೇಕಾದದ್ದು ಹೀಗೆ ಎಂದು
ನಿಷ್ಕಾಸ್ಯತಾಮಯಂ ಪಾಪಃ ಶಾಸ್ಯತಾಂಚ ಗುರುರ್ಗೃಹೇ ಯೋಜಿತೋ ದುರ್ಮತಿಕ್ಕೇನ ವಿಪಕ್ಷ ವಿಷಯಸ್ತುತೌ. ಅಯಂ ಪಾಪಃ ನಿಷ್ಕಾಸ್ಯತಾಂ, ಈ ಪಾಪಿಯನ್ನು ಆಚ ಕಳಿಸಿ ಅಂತ ಅಂದ ಅವನು. ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದು, ಯಾಕೆಂದರೆ ಅವನ ಯಾವ ಯಾವ ಮಾತುಗಳಿದೆ ದೇವರನ್ನು ನಿರಾಕರಣೆ ಮಾಡುವಂಥದ್ದು, ಆ ಎಲ್ಲ ಮಾತುಗಳನ್ನು ನಿನಗೂ ಅವನೇ ನಿಯಾಮಕ, ನಿನಗೂ ಅವನೇ ಅಂತರ್ಯಾಮಿ ಅಂತ ಹೇಳ್ತಾ ಇದ್ದಾನೆ. ಅವನನ್ನು ತೊಲಗಿಸಬೇಕು ಅಂದರೆ ಇದೊಂದೇ ದಾರಿ, ಆಚೆ ಹೋಗು ಅಂತನ್ಬೇಕು. ಹಾಗೆ ಮಾಡಿದ ಅವನು. ಯೋಜಿತೋ ದುರ್ಮತಿಕ್ಕೇನ ವಿಪಕ್ಷ ವಿಷಯಸ್ತುತವು, ಶತ್ರುಪಕ್ಷವನ್ನು ಹೊಗಳೋದರಲ್ಲಿ ಇವನು ತೊಡಗಿದ್ದಾನೆ, ಯಾರು ಇವನಿಗೆ ಬುದ್ಧಿವಾದ ಹೇಳಿದವರು ಅಂತ ಕೇಳಿದ. ಇತ್ಯುಕ್ತೋಸೌ ತದಾ ದೈತ್ಯೈಃ ನೀತೋ ಗುರುಗೃಹಂ ಪುನಃ ಜಗ್ರಾಹ ವಿದ್ಯಾಮನಿಶಂ ಗುರು ಶುಶ್ರೂಷಣೋದ್ಯತಃ. ಈ ರೀತಿಯಾಗಿ ಹೇಳಿದಾಗ ಗುರುಗಳ ಮನೆಗೆ ಒಯ್ದರು. ಗುರುಗಳು ಮತ್ತೆ ಎಲ್ಲವನ್ನ ಹೇಳಿದರು, ಉಳಿದ ಭಾಗವನ್ನು ಹೇಳಿದರು. ಕೇಳಿದ, ಚಿಂತಿಸಿದ, ಅಂದರೆ ಈ ಯಾವ ವಿದ್ಯೆಯೂ ದೇವರ ಅಸ್ತಿತ್ವಕ್ಕೆ ವಿರೋಧ ಏನಲ್ಲ, ಏನು ಲೋಕದಲ್ಲಿ ಬೇರೆ ಶಾಸ್ತ್ರಗಳಿದೆ ಅಂದರೆ ವಾರ್ತಾ ವೃತ್ತಿ ಅಂತಂದರೆ ಜೀವನವನ್ನು ನಡೆಸಿಕೊಡುವ ಉದ್ಯೋಗ, ಅದ್ಯಾವುದು ದೇವರಿಗೆ ವಿರುದ್ಧ ಏನಲ್ಲ, ಅದೇನು ವಿರೋಧ ಏನಿಲ್ಲ. ಈಗ ಒಬ್ಬರು ಏನೋ ಕಸುಬನ್ನು ಮಾಡ್ತಾರೆ, ದೇವರ ವಿರೋಧ ಏನಲ್ಲ. ಅರ್ಥಶಾಸ್ತ್ರ ದೇವರಿಗೆ ವಿರುದ್ಧವೇ, ನಾಟ್ಯ ದೇವರಿಗೆ ವಿರುದ್ಧವೇ, ಯಾವುದೂ ದೇವರಿಗೆ ವಿರುದ್ಧ ಅಲ್ಲ. ಅದರ ಜೊತೆಗೇನೆ ದೇವರನ್ನು ಪೂಜೆ ಮಾಡಿ ಅಂತಲೇ ಹೇಳ್ತಾ ಇರೋದು. ನೀವೇನು ವೃತ್ತಿಯನ್ನು ಮಾಡ್ತೀರಾ ಅದರ ಜೊತೆಗೆ ದೇವರನ್ನು ಪೂಜಿಸಿ. ದೇವರು ಯಾವ ವೃತ್ತಿಯನ್ನೂ ವಿರೋಧಿಸೋದಿಲ್ಲ. ಯಾಕೆ ವಿರೋಧಿಸ್ಬೇಕು? ಅವನೇ ಅಂತರ್ಯಾಮಿಯಾಗಿರುವಾಗ ಅವನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಾಗ. ದೇವರು ಮರುಭೂಮಿಯಲ್ಲಿ ಮಾತ್ರ ಇರ್ತಾನೆ ಅಂತನ್ನುವವರು ಮಾತ್ರ ಈ ರೀತಿಯಾಗೆಲ್ಲ ಹೇಳಲಿಕ್ಕೆ ಸಾಧ್ಯ. ಆ ವೃತ್ತಿ ವಿರುದ್ಧ, ಈ ವೃತ್ತಿ, ನಮ್ಮಲ್ಲಿ ಯಾವ ವೃತ್ತಿಯೂ ವಿರುದ್ಧ ಅಲ್ಲ. ಎಲ್ಲ ತರಹದ ಭಕ್ತರಿದ್ದಾರೆ, ಎಲ್ಲ ತರಹದ ವೃತ್ತಿಯವರಿದ್ದಾರೆ, ಅವರವರ ವೃತ್ತಿಯ ಸೂಕ್ಷ್ಮ ಸಂಗತಿಗಳಲ್ಲಿ ದೇವರನ್ನು ಕಂಡವರಿದ್ದಾರೆ. ವಿರೋಧ ಯಾಕೆ? ಆದ್ದರಿಂದ ದೇವರು ಯಾವ ವೃತ್ತಿಗೂ ಯಾವ ಶಾಸ್ತ್ರಕ್ಕೂ ವಿರುದ್ಧ ಅಲ್ಲ. ದೇವರನ್ನೇ ಕುರಿತು ಚಿಂತಿಸುವ ಶಾಸ್ತ್ರಗಳು ಅಪೂರ್ಣ ಇರಬಹುದು, ಆದರೆ ದೇವರ ಅಸ್ತಿತ್ವವನ್ನು ನಿರಾಕರಣೆ ಮಾಡದ ಶಾಸ್ತ್ರಗಳು ಅಪೂರ್ಣ. ಮಾಡುವ ಶಾಸ್ತ್ರಗಳು ಅದು ತಪ್ಪು ತಿಳುವಳಿಕೆಯಿಂದ ಬಂದದ್ದು. ಇವಾಗ ಮೀಮಾಂಸಾ ಏನಿದೆ, ಜೈಮಿನಿಯ ಮೀಮಾಂಸಾ ದೇವರನ್ನು ನಿರಾಕರಣೆ ಮಾಡೋಲ್ಲ, ಆದರೆ ಜೈಮಿನಿಯರು ನಂತರ ಬಂದವರು ದೇವರನ್ನೊಪ್ಪಲ್ಲ, ಅದು ಅವರ ದೋಷವೇ ವಿನಃ ಶಾಸ್ತ್ರದ ದೋಷ ಅಲ್ಲ. ತಾರ್ಕಿಕರು ದೇವರನ್ನು ಒಪ್ತಾರೆ, ಆದರೆ ಎಂಟೇ ಗುಣ ದೇವರಿಗೆ ಈ ತರಹದ ಸಮಸ್ಯೆಗಳು, ಯಾಕೆಂದರೆ ಅದು ಅವ್ರ ಎತ್ತರ. ಆದ್ದರಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತಾವನು, ಅರ್ಥಶಾಸ್ತ್ರ, ಧರ್ಮಶಾಸ್ತ್ರ, ಕಾಮಶಾಸ್ತ್ರ ಎಲ್ಲವನ್ನೂ ಕಲಿತ. ಮೋಕ್ಷಶಾಸ್ತ್ರ ಕಲಿಬೇಕಾದ ಅಗತ್ಯವೇ ಇಲ್ಲ, ನಾರದರು ಬೀಜರೂಪದಲ್ಲಿ ಉಪದೇಶ ಮಾಡಿಬಿಟ್ಟಿದ್ರು. ಈ ಮಗು ಕೇವಲ 7-8 ವರ್ಷಗಳ ಮಗು ಅಲ್ಲ, 5,000 ವರ್ಷಗಳ ಮಗು, ಸಾವಿರಾರು ವರ್ಷಗಳ ಮಗು ಇದು. ಆದ್ದರಿಂದ ಎಲ್ಲವನ್ನೂ ಕಲಿತ, ಪಕ್ವ ಆಗಿರ್ತಾನವನು. ಕಾಲೇ ತೀತೇಪಿ ಮಹತಿ ಪ್ರಹ್ಲಾದ ಮಸುರೇಶ್ವರ ಸಮಾಹೋಯ ಅಬ್ರವೀದ್ ಗಾಥಾ ಕಾಚಿತ್ ಪುತ್ರ ಖಗೀಯತಾಂ. ಈಗ ಎಲ್ಲ ಉಪನ್ಯಾಸ ಮಾಡುವವರದ್ದು ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಅವರು ವಿದ್ಯೆ ಅಂತ ಹೇಳಿದ ಕೂಡಲೇ ಅವರು ನೇರವಾಗಿ ಇಂಗ್ಲೀಷ್ ಮೀಡಿಯಮನ್ನು ಅಟ್ಯಾಕ್ ಮಾಡ್ತಾರೆ. ಇರಬಹುದು ಅದು ಅವಿದ್ಯೆ ಇರಬಹುದು, ಆದರೆ ವಿದ್ಯೆ ಯಾವುದು ಅಂತ ನೀವು ಹೇಳಿ ಅಷ್ಟೇ. ಅಲ್ಲಿ ಪ್ರಹ್ಲಾದನನ್ನು ಮಾಡಬೇಕಾದ್ರೆ ಜನ ಏನು ಅಂದ್ಕೊಳ್ತಾರೆ ಅಂತಂದರೆ, ದೇವರನ್ನು ಒಪ್ಪಿ ಎಲ್ಲ ವಿದ್ಯೆಯನ್ನು ನಿರಾಕರಣೆ ಮಾಡ್ದ ಅಂತಲೇ ಎಲ್ಲ ಜನರ ಭಾವನೆ ಇಲ್ಲಿ. ಬೇರೆ ಎಲ್ಲ ಅವಿದ್ಯೆ ಅಂತ, ಎಲ್ಲವೂ ಅವಿದ್ಯೆಯೇ. ಯಾವುದು ವಿದ್ಯೆ? ವಿದ್ಯೆ ಯಾವಾಗ ಆಗತ್ತೆ ಅಂದರೆ ದೇವರ ಅರಿವಿನ ಜೊತೆಗೆ
ಇದ್ದಾಗ ಎಲ್ಲವೂ ವಿದ್ಯೆ, ದೇವರ ಅರಿವಿನ ಜೊತೆಗಿಲ್ಲದಿದ್ದಾಗ ಎಲ್ಲವೂ ಅವಿದ್ಯೆ. ಋಗ್ವೇದಾದಿಗಳೇ ಅವಿದ್ಯೆ ದೇವರ ಜೊತೆಗಿಲ್ಲದೆ ಹೋದರೆ. ಅದರಿಂದಾಗಿ ಪ್ರಹ್ಲಾದನನ್ನು ಕುರಿತು ಚಿತ್ರಿಸುವಾಗ ಅಲ್ಲಿ ಏನಿದೆ ಅದನ್ನು ಹೇಳಬೇಕಾಗತ್ತೆ. ಕಾಲೇತೀತೇಪಿ ಮಹತಿ ಪ್ರಹ್ಲಾದ ಮಥುರೇಶ್ವರ. ಬಹಳ ಕಾಲ ಆಯಿತು, ಒಂದೆರಡು ದಿವಸ ಆಗಲಿಲ್ಲ, ಬಹಳ ಕಾಲ ಕಳೆದ ಮೇಲೆ ಮಗುವನ್ನು ಕರೆದು ಗಾಥಾ ಕಾಚಿತ್ ಪುತ್ರ ಕಗೀಯತಾಂ. ಇವನು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾನೆ. ಇವನಿಗೆ ಏನು ಕೇಳಬೇಕು ಅಂತ ಇದೆ ಆ ಪ್ರಶ್ನೆ ಕೇಳಬೇಕು, ನೀನು ಏನು ಚಿಂತನೆ ಮಾಡಿದೀಯ ಅದನ್ನು ಹೇಳು ಅಂತ ಅನ್ಬೇಕು. ನಿನ್ನ ಚಿಂತನೆ ಏನು ಅದನ್ನು ಹೇಳು. ಅದಕ್ಕೆ ಆಮೇಲೆ ಆಮೇಲೆ ರಗಳೆಯೇ ಬೇಡ, ಪರೀಕ್ಷೆ ಇದರಲ್ಲಿ ಮಾಡ್ತೀವಿ, ಇದನ್ನು ನೀನು ಉತ್ತರ ಹೇಳಬೇಕು ಅಂತ ಆಗ್ಬಿಡ್ತು. ಈ ಇಷ್ಟು ವಿಚಾರದೊಳಗಡೆ ಪರೀಕ್ಷೆ ಮಾಡ್ತೀವಿ, ಅಷ್ಟು ವಿಚಾರದೊಳಗಡೆ ನೀನು ತಿಳ್ಕೊಂಡಿದ್ಯೋ ಸರಿ, ಸರ್ಟಿಫೈಡ್, ಇಲ್ಲ ಅಂದ್ರೆ ಇಲ್ಲ. ಹಿರಣ್ಯಕಶಿಪುವನ್ನು ನೋಡಿ ಬುದ್ಧಿ ಬಂತು ಎಲ್ಲರಿಗೂ. ಅದಕ್ಕೇನು ಮಾಡಿದ್ರು, ಈ ಪರ್ಟಿಕ್ಯುಲರ್ ಟೆಕ್ಸ್ಟಿನಲ್ಲಿ ಪರೀಕ್ಷೆ ಅಂತ. ನೀನು ಏನು ಚಿಂತನೆ ಮಾಡಿದ್ದಿ ಅಂತ ಕೇಳೋದಿಲ್ಲ, ಅವ್ರು ಕೇಳಲ್ಲ ಅಂತ ಇವ್ರು ಚಿಂತನೆ ಮಾಡಿರಲ್ಲ. ಅಲ್ಲಿ ಏನಿದೆ ಪುಸ್ತಕ ಅದು. ಅದರಿಂದಾಗಿ ನೀನೇನು ಚಿಂತನೆ ಮಾಡೋದಂತ, ಹಿರಣ್ಯಕಶಿಪುವಿನ ಒಳ್ಳೆ ಪೃಚ್ಛಕ, ನಿನ್ನ ಅಭಿಪ್ರಾಯ ಏನು ಹೇಳು. ಪ್ರಹ್ಲಾದ ಉವಾಚ ಯತ ಪ್ರಧಾನ ಪುರುಷೌ ಯತಶ್ಚೇತಚ್ಚರಾಚರಂ ಕಾರಣಂ ಸಕಲಸ್ಯಾಸ್ಯ ಸನೋ ವಿಷ್ಣು ಪ್ರಸೀದತು. ಯತಃ ಯಾರಿಂದ ಪ್ರಧಾನ ಪುರುಷೌ ಪ್ರಕೃತಿ ಮತ್ತು ಪುರುಷರಿದ್ದಾರೋ, ಯತಶ್ಚ ಏತಚ್ಚರಾಚರಂ ಯಾರಿಂದ ಈ ಚರಾಚರ ಪ್ರಪಂಚ ಇದೆಯೋ ಅಂತಹ ದೇವರು ಎಲ್ಲದಕ್ಕೂ ಕಾರಣ, ಆ ಅಂತರ್ಯಾಮಿ ನಾರಾಯಣ ನಃ ಪ್ರಸೀದತು ನಮ್ಮ ಬಗೆಗೆ ಪ್ರಸನ್ನನಾಗಲಿ. ಹಿರಣ್ಯಕಶಿಪುರ್ವಾಚ ದುರಾತ್ಮ ವಧ್ಯತಾಮೇತ ನಾನೇನಾರ್ಥೋಸ್ತಿ ಜೀವತ ಸ್ವಪಕ್ಷಹಾನಿ ಕರ್ತೃತ್ವಾತ್ ಯಕ್ಕುಲಾಂಗಾರತಾಂಗತಃ. ಆಗ ಹಿರಣ್ಯಕಶಿಪು ಹೇಳಿದ, ದುರಾತ್ಮ ವಧ್ಯತಾಮೇತ ಈ ದುಷ್ಟನನ್ನು ಕೊಂದು ಬಿಡಿ, ಯಾಕೆ ಅಂದರೆ ನಾನೇನ ಅರ್ಥೋಸ್ತಿ ಜೀವತ, ಇವನು ಬದುಕಿದರೆ ಯಾವ ಪ್ರಯೋಜನವೂ ನಮಗಿಲ್ಲ. ಹೀಗೆ ಅಂದುಬಿಟ್ರೆ ಗತಿ ಏನು? ವಿದ್ಯೆ ಉಳಿಯೋದೆ ನನಗೆ ಪ್ರಯೋಜನ ಆಗದೆ ಹೋದರೂ ಮುಂದಿನವ್ರಿಗೆ ಪ್ರಯೋಜನ ಆಗತ್ತಪ್ಪ, ಇರಲಿ ಬರಲಿ ಅಂತ ಹೇಳಿದ್ರೆ ಇರೋದು, ನನಗೆ ಪ್ರಯೋಜನ ಇಲ್ಲ ಅದರಿಂದ ಇವನನ್ನು ಕೊಂದು ಬಿಡಿ, ಯಾಕೆಂದರೆ ನಮಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಾನೇನ ಅರ್ಥೋಸ್ತಿ ಜೀವತ ಸ್ವಪಕ್ಷ ಹಾನಿ ಕರ್ತೃತ್ವ, ನಮ್ಮ ಪಕ್ಷಕ್ಕೆ ಹಾನಿ ಮಾಡ್ತಾ ಇದ್ದಾನೆ. ಸತ್ಯ ಅಸತ್ಯ ಎಲ್ಲ ಬಿಡಿ, ನಮ್ಮ ಪಕ್ಷಕ್ಕೆ ಹಾನಿ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಕುಲಾಂಗಾರತಾಂಗತಃ ನಮ್ಮ ಕುಲಕ್ಕೆ ಬೆಂಕಿಯಂತಾಗಿದ್ದಾನೆ. ಅಂಗಾರ ಅಂದರೆ ಕೆಂಡ. ಪರಾತರವಾಚ ಇತ್ಯಾಜ್ಞಪ್ತಾಸ್ತತಸ್ತೇನ ಪ್ರಗೃಹೀತ ಮಹಾಯುಧಾ ಉದ್ಯತಾಸ್ತಸ್ಯ ನಾಶಾಯ ದೈತ್ಯಾಶ್ಚ ಶತ ದೈತ್ಯಾಶ್ಚತಸಹಸ್ರಶಃ ಇತಿ ಆಜ್ಞಪ್ತಾಃ. ಈ ರೀತಿಯಾಗಿ ಅಣತಿ ಮಾಡಿದ ಆಗ ಪ್ರಗೃಹೀತ ಮಹಾಯುಧಾಃ ದೊಡ್ಡ ದೊಡ್ಡ ಆಯುಧಗಳನ್ನು ಇಟ್ಟುಕೊಂಡ್ರು. ಉದ್ಯತಾಸ್ತಸ್ಯ ನಾಶಾಯ ಅವನನ್ನು ಕೊಲ್ಲಲಿಕ್ಕೆ ಅಂತ ಎಷ್ಟು ಜನ? ಶತಸಹಸ್ರಶಃ ಸಾವಿರಾರು ಜನ. ಪ್ರಹ್ಲಾದ ಉವಾಚ ವಿಷ್ಣುಶಸ್ತ್ರೇಷು ಯುಷ್ಮಾಸು ಮಹಿಷಾಸೌ ವ್ಯವಸ್ಥಿತಃ ದೈತೇಯಾಸ್ತೇನ ಸತ್ಯೇನ ಮಾಕ್ರಾಮಂತ್ವಾಯುಧಾನಿ ಮೇ. ವಿಷ್ಣು ನಾರಾಯಣ ಶಸ್ತ್ರೇಷು ಶಸ್ತ್ರಗಳಲ್ಲಿ ಇದ್ದಾನೆ, ಯುಷ್ಮಾಸು ನಿಮ್ಮಲ್ಲಿ ಇದ್ದಾನೆ, ಮಯಿ ನನ್ನೊಳಗಡೆ ಇದ್ದಾನೆ, ಎಲ್ಲರೊಳಗಡೆ ಇರುವ ಅಂತರ್ಯಾಮಿ ಅವನೇ. ಆದ್ದರಿಂದಾಗಿ ತೇನ ಸತ್ಯೇನ ಆ ಯಥಾರ್ಥವಾದ ತಿಳುವಳಿಕೆಯಿಂದ ನಿಮ್ಮ ಆಯುಧಗಳು ಮಾಕ್ರಾಮಂತು ನನ್ನನ್ನು ಆಕ್ರಮಿಸದಿರಲಿ. ಎಲ್ಲರ ಅಂತರ್ಯಾಮಿಯ ಚಿಂತನೆ ಇದನ್ನೇ ಅಲ್ವಾ ಅಲ್ಲಿ ಹೇಳ್ತಾ ಇರೋದು. ಉಪನಿಷತ್ತಿನಲ್ಲಿ ಅದನ್ನೇ ಹೇಳಿದ್ದು, ಈಶಾವಾಸ್ಯ ಉಪನಿಷತ್ತಿನಲ್ಲಿ. ಎಲ್ಲವೂ ಯಾರ ವಶದಲ್ಲಿದೆಯೋ ಅವನು ನನ್ನ ಅಂತರ್ಯಾಮಿಯೇ ಆಗಿದ್ದಾನೆ, ಅದರಿಂದಾಗಿ ಯಾಕೆ ಭಯ ಇದೆ, ಯಾಕೆ ಭಯ ಪಡಬೇಕು? ತಥೋ ನ ವಿಜುಗುಪ್ಸತೆ
ಅಂತ ಹೇಳಿದ್ದು. ಅದರಿಂದ ಅವನು ಅದನ್ನು ಮಾಡಿ ಹೇಳಿದ್ದು. ಅದೇ ಸಂದೇಹವನ್ನು ಆಚಾರ್ಯರು ತಮ್ಮ ಜೀವನದಲ್ಲಿ ಕೊಟ್ಟಿದ್ದು. ಮದುವೆ ಮನೆ ಬಿಟ್ಟು ಬಂದ್ಬಿಟ್ರು ಆಚಾರ್ಯರು, ಎಲ್ಲ ಕಡೆ ಮೂರು ದೇವಸ್ಥಾನಗಳನ್ನು ನೋಡಿಕೊಂಡು ಬರ್ತಾ ಇದ್ದಾಗ ಅವರ ಅಪ್ಪ ಅದನ್ನೇ ಕೇಳಿದ್ದು, ಯಾರ ಜೊತೆಗೆ ನಿನ್ನ ಜೊತೆಗೆ ಯಾರಿದ್ರು ಅಂತ. ದೇವರು ಅಂತ ಉತ್ತರ. ಅಂದರೆ ಏನರ್ಥ? ನಮ್ಮ ಜೊತೆಗೆ ದೇವರಿದ್ದಾನೆ, ಯಾಕೆ ಭಯಪಡಬೇಕು ಅನ್ನುವಂಥದ್ದು. ದೇವರು ಅವರಲ್ಲಿ ಅಂತರ್ಯಾಮಿಯಾಗಿದ್ದು ನಮಗೆ ಪ್ರೀತಿಯನ್ನು ನೀಡುತ್ತಾನೆ. ಇನ್ನೊಬ್ಬರ ಅಂತರ್ಯಾಮಿಯಾಗಿದ್ದು ಅವರಲ್ಲಿ ಪ್ರೀತಿಯನ್ನು ನೀಡಿಸಬೇಕು ಅಂತ ಇಲ್ಲ. ಅವರು ಅದಕ್ಕೆ ಅವ್ರಿಗೆ ನಮ್ಮ ಕಂಡ್ರಾಗಲ್ಲ, ಯಾಕಾಗಲ್ಲ ಗೊತ್ತಿಲ್ಲ, ಆಗಲ್ಲ ಅಷ್ಟೆ. ಪ್ರೀತಿಸಬೇಕು ನಿಯಮ ಏನಿಲ್ಲ, ಪ್ರತಿಯೊಬ್ಬರು ಪ್ರೀತಿಸಬೇಕು ಅಂತೇನು ನಿಯಮ. ಅದರಿಂದ ಆ ತರಹ ಚಿಂತನೆ ಮಾಡಿಯೇ ಅವನು ಹೇಳಿದ್ದು. ಮಾಪಕ್ರಾಮಂತೂ ಪರಾಚರವಾಚ ತತಸ್ಥೈ ಶತಶೋ ದೈತ್ಯೈ ಶಸ್ತ್ರೌಘೈರಾಹತೋಪಿ ಸನ್ ನಾವಾಪ ವೇದನಾಂ ಅಲ್ಪಾಂ ಅಭೂಚ್ಚೈವ ಪುನರ್ನಮಃ. ದೈತ್ಯರು, ನೂರಾರು ಜನ ದೈತ್ಯರು ಹತ್ತಾರು ಆ ತರಹದ ಆಯುಧಗಳಿಂದ ಚುಚ್ಚಿದರೂ ಕೂಡ ನಾವಾಪ ವೇದನಾಂ ಅಲ್ಪ, ಮುಂಚೂರು ನೋವಾಗಲಿಲ್ಲ ಅವನಿಗೆ. ಅಭೂಚ್ಚೈವ ಪುನರ್ನಮಃ, ಹೊಡಿತಾ ಇದ್ದಷ್ಟು ಗಟ್ಟಿಯಾದ. ಹಿರಣ್ಯಕಶಿಪುರುವಾಚ ದುರ್ಬುದ್ಧೇ ವಿನಿವರ್ತಸ್ವ ವೈರಿ ಪಕ್ಷಸ್ತವಾದತಃ ಅಭಯಂ ತೇ ಪ್ರಯಚ್ಛಾಮಿ ಮಾತಿ ಮೂಢಮತಿರ್ಭವ. ದುರ್ಬುದ್ಧಿಯೇ ವೈರಿಪಕ್ಷ, ವೈರಿಪಕ್ಷಸ್ತವಾತ್ ಶತ್ರುಗಳನ್ನು ಕೊಂಡಾಡುವುದರಿಂದ ಹಿಂದೆ ಸರಿ. ಅಭಯಂತೆ ಪ್ರದಾಸ್ಯಾಮಿ, ನಾನು ನಿನಗೆ ಅಭಯವನ್ನು ಕೊಡ್ತೇನೆ. ಮಾತಿ ಮೂಢಮತಿರ್ಭವ, ಮೂಢನಾಗದಿರು. ಅಂದರೆ ಅವನಿಗೆ ಕಂಡದ್ದೇನು ಅಂದರೆ, ಯಾರನ್ನೋ ಕರಿತಾ ಇದ್ದಾನೆ ತನ್ನನ್ನು ರಕ್ಷಣೆ ಮಾಡಲಿಕ್ಕೆ. ಅದರಿಂದಾಗಿ ಈ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ್ದು, ಪ್ರಹ್ಲಾದನೂ ಕೂಡ ತಾನು ಬದುಕಬೇಕು ಅಂತ ಹೇಳಿ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದ. ಭೀಮಸೇನನ ತರಹ ಸಹಜವಾದ ಬಲ ಇರಲಿಲ್ಲ ಅಂತ ಅದನ್ನೇ ಹೇಳಿದ್ದು. ಇಲ್ಲೂ ಸ್ಪಷ್ಟ ಇಲ್ಲ ಅಂದರೆ ಅವನು ಯಾಕೆ ಹೇಳ್ತಾನೆ ಮಾತಿ ಮೂಢಮತಿರ್ಭವ ದುರ್ಬುದ್ಧೇ ವಿನಿವರ್ತಸ್ವ ವೈರಿಪಕ್ಷಸ್ತವಾತ್ ಅತಃ. ಶತ್ರುಗಳನ್ನು ಕೊಂಡಾಡುವುದರಿಂದ ಹಿಂದೆ ಸರಿ. ಅಭಯಂತೆ ಪ್ರದಾಸ್ಯಾಮಿ, ನಾನು ನಿನಗೆ ಅಭಯ ಕೊಡ್ತೇನೆ ಅಂತ ಯಾಕೆ? ದೇವರನ್ನು ಕುರಿತು ಪ್ರಾರ್ಥನೆ ಮಾಡುವಾಗ ಒಂದು ಸ್ವಲ್ಪ ಅಂಜಿಕೆ ಇವನು ಕಂಡಿದೆ. ಅದರಿಂದಾಗಿ ಯಾರನ್ನೋ ಯಾಕೆ ಕರೀತಿದ್ದೀಯ, ಯಾರನ್ನೂ ಕರೆಯದಂತೆ ಮಾಡ್ತೇನೆ, ನನಗೆ ಶರಣಾಗು ಅಂತ. ಇಲ್ಲ ಅಂದ್ರೆ ಅವನು ಸಹಜವಾಗಿದ್ದಿದ್ರೆ ಯಾಕೆ ಅವನ ರೀತಿ ಹೇಳ್ತಾನೆ? ಪ್ರಹ್ಲಾದ ಉವಾಚ ಭಯಂ ಭಯಾನಾಮಪಹಾರಿಣಿ ಸ್ಥಿತೆ ಮನಸ್ಸಿನಂತೆ ಮಮ ಕುತ್ರ ತಿಷ್ಠತಿ ಯಸ್ಮಿನ್ ಶ್ರುತೆ ಜನ್ಮ ಜರಾಂತಕಾದಿ ಭಯಾನಿ ಸರ್ವಾಣ್ಯಪಯಾಂತಿ ತಾತ. ಭಯಕ್ಕೂ ಭಯನೊಬ್ಬ ಇದ್ದಾನೆ, ಭಯವನ್ನು ಉಂಟು ಮಾಡುವ ಸುಂಟರ ಗಾಳಿಯ ದೇವತೆ. ಉಕ್ಕೇರುವ ಕಡಲು ನಮಗೆ ಭಯ ಉಂಟು ಮಾಡುತ್ತೆ, ಆ ಕಡಲಿನ ಅಭಿಮಾನಿಯ ವರುಣನ ದೇವತೆ. ಈ ತರಹ ಅವನೇನಿದ್ದಾನೆ? ನನ್ನ ಮನಸ್ಸಿನಲ್ಲಿದ್ದಾನೆ. ಜಗತ್ತಿನ ಸಮಗ್ರ ಪದಾರ್ಥಗಳ ಒಳಗಡೆ ಇದ್ದು ಭಯವನ್ನು ಉಂಟು ಮಾಡುವ ದೇವರೇ ನನ್ನ ಒಳಗಡೆಯೂ ಇದ್ದಾನೆ. ಯಸ್ಮಿನ್ ಶ್ರುತೆ ಜನ್ಮ ಜರಾಂತಕಾದಿ ಭಯಾನಿ ಸರವಾಣಿ ಅಪಯಾಂತಿ ತಾತ. ಅವನನ್ನು ನೆನಪಿಸಿಕೊಂಡ್ರೆ ಜನ್ಮ ಜರಾಂತಕಾದಿ ಭಯಾನಿ, ಹುಟ್ಟಿದ ಮೇಲೆ ನಮಗೆ ಭಯ, ಸಾಯುವ ಭಯ. ಈ ಹುಟ್ಟು ಮತ್ತು ಸಾವುಗಳ ಭಯವನ್ನೇ ಕಳೆಯುವಂತಹ ದೇವರಿದ್ದಾನೆ. ಇನ್ನು ನಡುವೆ ಜೀವನದಲ್ಲಿ ಬರುವ ಭಯವನ್ನು ಇವನು ಕಳೆಯೋದಿಲ್ವೇ ಅಂತ ಹೇಳಿದ. ಅಂದರೆ ನನಗೆ ಭಯ ಆಗ್ತಾ ಇದೆ, ಆ ಭಯವನ್ನು ಅವನು ಕಳೆಯೋನಿದ್ದಾನೆ ಅಂತ. ಅದು ಆ ರೀತಿ ಮಾತಾಡದೆ ಹೋದರೆ ಇದು ಸರಿನೇ ಹೋಗಲ್ಲ. ಹಿರಣ್ಯಕಶಿಪುರುವಾಚ ಭೋ ಭೋ ಸರ್ಪ ದುರಾಚಾರಂ ಏನಮತ್ಯಂತ ದುರ್ಮತಿಂ ವಿಷಜ್ವಾಲಾ ಕುಲೈರ್ವಕ್ತ್ರೈಹಿ ಸದ್ಯೋ ನಯತ ಸಂಕ್ಷಯಂ. ಎಲೈ ಸರ್ಪಗಳೇ, ಈ ದುರಾಚಾರನನ್ನು ಕೊಂದುಬಿಡಿ. ಹೇಗೆ? ಕಚ್ಚಿ. ಯಾವುದರಿಂದ ಕಚ್ಚಬೇಕು?
ವಿಷಜ್ವಾಲಾಕುಲೈಹಿ ವಕ್ತ್ರೈಹಿ, ನಂಜು ಹಾಗೂ ಬೆಂಕಿಯಿಂದ ಕೂಡಿದ ನಿಮ್ಮ ಮೋರೆಗಳಿಂದ ಕಚ್ಚಿ. ಕೆಲವೊಂದು ವಿಷಯಗಳು ಇರುತ್ತವೆ, 2 ಕಿಲೋಮೀಟರ್ ದೂರದಲ್ಲಿರುವವನಿಗೂ ವಿಷವನ್ನು ಚಿಮ್ಮಬಲ್ಲುದಂತೆ, ವೈಪರ್ ಅಂತ ಒಂದು ಹಾವಿದೆಯಂತೆ ಆ ತರಹ. ಇದು ವೈಪರ್ನ ತಾತ ಮುತ್ತಾತಗಳೆಲ್ಲ ನೇರವಾಗಿ ಇದೆ ಇಲ್ಲಿ. ಏನು ಕಾರ್ಕೋಟಕಾದಿ ನಾಗಗಳು ಅವರೆಲ್ಲ ಇದ್ದಾರೆ, ಕಚ್ಚಿಬಿಡಿ. ಆತ ಅಷ್ಟು ಹಿಂದೆ ಏನು ಇತ್ತು ಅಷ್ಟು ಕ್ರೂರ ಮೃಗಗಳನ್ನು ನಾವು ಇವತ್ತು ಉಳಿಸ್ಕೊಂಡಿಲ್ಲ, ಕೊಂದ್ಬಿಟ್ಟಿದ್ದೀವಿ. ಅವರೆಲ್ಲ ಮನುಷ್ಯರಾಗ್ಬಿಟ್ಟು ಬರ್ತಾ ಇದ್ದಾರೆ. ಒಟ್ಟು ಆ ಬ್ಯಾಲೆನ್ಸ್ ಆಗಲೇಬೇಕು. ನೀವು ಇಳ್ಕೊಂಡ್ರೆ ಅಲ್ಲಿ ಬರ್ತಾರೆ. ಯಾರೋ ಒಬ್ಬರು ಈ ಟಿಬೆಟನ್ ತಂತ್ರದಲ್ಲಿ ಪರಿಣತರಾದವರು, ಬಹಳ ಹಿಂದೆ ಸಿಕ್ಕಿದ್ರು. ನೀವೆಲ್ಲ ಹೇಳ್ತಿರಲ್ಲ ಕಾಶ್ಮೋರ ಶಾಕ್ಮೋರ ಅಂತ, ಅವೆಲ್ಲ ನಿಜವಾಗಿಯೂ ಇದೆಯಾ ಅಂತ ಹೇಳಿದೆ. ಅವರು ಹೇಳಿದ್ರು ಇದೆ ಮತ್ತು ಕಾಣಿಸಲ್ಲ, ಜನವಸತಿ ಜಾಸ್ತಿ ಆಗ್ತಿದ್ದಾಗೆ ಅವು ಜಾಗ ಖಾಲಿ ಮಾಡ್ತವೆ ಅಂತ ಅಂದರು. ಮುಂದಿನದ್ದು ನಾನು ಹೇಳಿದೆ. ಹೌದು ಹೌದು, ಮನುಷ್ಯರಾಗೆ ಬರ್ತಾರೆ ಅವರು ಅಂತ. ರಷ್ಯಾದವರು ಇವರೇನೇ ಹೇಳಬಹುದು, ಮೂಢನಂಬಿಕೆ ವಿರೋಧಿ ಕಾಯ್ದೆ ಎಲ್ಲ ದೇಶಗಳಲ್ಲಿಯೂ ಉಂಟೇ ಉಂಟು. ಯಾರ ಅನುಭವಕ್ಕೂ ಏನು ಬಂದಿರಲ್ಲ, ಸ್ವಯಂ ಅವರೇ ಯಾರಾಗಿರ್ತಾರೆ, ಭೂತ ಪ್ರೇತ ಪಿಶಾಚಾದಿಗಳೇ ಏನು ಮನುಷ್ಯ ರೂಪ ತಳೆದಿರ್ತಾವಲ್ಲ ಅವುಗಳಿಂಥದ್ದೆಲ್ಲ ಮಾಡ್ತವೆ. ಯಾಕೆಂದರೆ ನಮ್ಮ ಹೊರತು ಇನ್ಯಾವುದು ಇರಬೇಕಾ ಇದೆ ಪಿಶಾಚಿಗಳು ಅಂತ ಹಾಗೆ ಅವ್ರಿಗೆ. ಅದಕ್ಕೆ ಅವರು ಏ ಯಾವುದೂ ಇಲ್ಲ ಅಂತಾರೆ, ನಾವೆಲ್ಲ ಇದ್ದೀವಲ್ಲ ಅಂತ ಅರ್ಥ. ಅವನು ಹೇಳಿದ ಮಾಡಿ ಅಂತ, ಕತ್ತರಿಸಿ ಕಚ್ಚಿಬಿಡಿ. ಇತ್ಯುಕ್ತಾಸ್ತೆ ತತಃಸರ್ಪಾಃ ಕುಹಕಾಸ್ತಕ್ಷಕಾದಯಃ ಅದಶಂತ ಸಮಸ್ತೇಷು ಗಾತ್ರೇಷು ಅತಿ ವಿಶೋಲ್ಬಣಾಃ. ಆ ತಕ್ಷಕ ಮೊದಲಾದವರೆಲ್ಲ ಅತ್ಯಂತ ವಿಷವಾದ ಹಲ್ಲುಗಳನ್ನು ಊರಿದವಂತೆ, ಸತ್ವಾಸಕ್ತಮತಿ ಕೃಷ್ಣೇ ದಶ್ಯಮಾನೇ ಮಹೋರಗೈಹಿ ನವಿವೇದಾತ್ಮನೋ ಗಾತ್ರಂ ತತ್ಸ್ಮೃತ್ಯ ಆಹ್ಲಾದ ಸುಸ್ಥಿತ. ಅವುಗಳು ಕಚ್ಚುವಾಗ ಇವನ ಮನಸ್ಸು ದೇವರಲ್ಲಿತ್ತು. ನವಿವೇದ ಆತ್ಮನೋ ಗಾತ್ರಂ, ನನ್ನ ದೇಹ ಅಲ್ಲ ಇದು ಅಂತನ್ನುವ ಹಾಗೆ ಬಂದ್ಬಿಟ್ಟಿದ್ದ ಅವನು. ಆಹ್ಲಾದದಲ್ಲಿದ್ದ ಸರ್ಪಾವೂಚು ದಂಷ್ಟ್ರಾ ವಿಶೀರ್ಣಾಹ ಮಣಯ ಸ್ಫುಟಂತಿ ಫಣೇಶು ತಾಪೋ ಹೃದಯೇಶು ಕಂಪಃ ನಾಸ್ಯ ತ್ವಚ ಸ್ವಲ್ಪಮಪೀಹ ಭಿನ್ನಂ ಪ್ರಸಾದಿ ದೈತ್ಯೇಶ್ವರ ಕಾರ್ಯಮನ್ಯತ್. ನೋಡಿ, ಇಂದ್ರಾದಿಗಳಿಗೆಲ್ಲ ಹೇಳಲಿಲ್ಲ ಇಲ್ಲಿ. ಅದರಿಂದಾಗಿ ಆಚಾರ್ಯರು ಈ ಮೌನವನ್ನೇ ಅಲ್ಲಿ ವ್ಯಾಖ್ಯಾನ ಮಾಡಿದ್ದು. ದೇವತೆಗಳು ದಾತರಾದರು ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಅವರ ದೇವತೆಗಳನ್ನು ಇಲ್ಲಿ ಹೇಳ್ತಾ ಇರೋದು ಅಂತ ಆಚಾರ್ಯರು ಸಪ್ತಮಸ್ಕಂಧ ವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ್ದಾರೆ. ನೋಡಿ, ಅದಕ್ಕೆಲ್ಲ ನೋಡಿ, ಇಲ್ಲಿ ಯಾರಿಗೆ ಆಜ್ಞೆ ಮಾಡೋದು ಅವನು? ಇಂದ್ರ ಬಾ ವಜ್ರಾಯುಧದಿಂದ ಕೊಲ್ಲು ಅಂತ ಎಲ್ಲ ಆಜ್ಞೆ ಮಾಡಿದ. ಆಯ್ತಾ, ಅದಕ್ಕೆ ಆ ಮೌನವನ್ನು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಇರೋದು, ಅದನ್ನು ಮಾಡಿದ್ದಾರೆ. ಇದು ಗೊತ್ತಿಲ್ಲದವರು ಏನು ಹೇಳ್ತಾರೆ, ಆಚಾರ್ಯರದ್ದು ನೋಡೇ ಇರಲ್ಲ ಫಸ್ಟು, ಎಲ್ಲ ಕಪೋಲ ಕಲ್ಪಿತವಾದದ್ದು ಅಂತಾರೆ. ಅಲ್ಲೂ ಒಂದು ಗ್ರಂಥವನ್ನು ಕೋಟ್ ಮಾಡಿದ್ದಾರೆ ಆಚಾರ್ಯರು, ಒಂದು ಗ್ರಂಥವನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಅದನ್ನು ಬಿಡಿ, ಹೀಗೆ ನೋಡಬೇಕು ಈ ಮೌನ ಏನಿದೆ ಅದಕ್ಕೆ ಏನು ವ್ಯಾಖ್ಯಾನ ಇದೆ ಅಂತ. ಆಗ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಆ ಸರ್ಪಗಳು ಹೇಳಿದವಂತೆ, ದಂಷ್ಟ್ರ ವಿಶೀರ್ಣ ನಮ್ಮ ಹಲ್ಲುಗಳು ಮುರಿದವು, ಮಣಯ ಸ್ಫುಟಂತಿ ನಮ್ಮ ತಲೆಯ ಮೇಲಿರುವ ಮಣಿಗಳು ಒಡೆದವು, ಫಣೇಚು ತಾಪೋ ಹೃದಯೇಚು ಕಂಪಃ ಹೆಡೆ ಬಿಸಿಯಲ್ಲಿ ಬೇಯುತ್ತಿದೆ, ಹೃದಯೇಶು ತಾಪಃ ನಮ್ಮ ಹೃದಯದಲ್ಲಿ ಬೇಗೆ ಇದೆ, ನಾಸ್ಯ ತ್ವಚ ಸ್ವಲ್ಪಮಪೀಹ ಭಿನ್ನಂ ಇವನ
ಚರ್ಮ ಒಂದು ಚೂರು ಮುರಿದಿಲ್ಲ. ಪ್ರಸಾದಿ ದೈತ್ಯೇಶ್ವರ ಕಾರ್ಯಮನ್ಯತ್, ಅದರಿಂದ ಬೇರೆ ಕೆಲಸ ಏನಾರಿದ್ರೂ ಹೇಳು, ಇದೊಂದು ಆಯಿತು, ಈಗ ಶುರು ಮಾಡಿದ್ದೀರಾ, ಖಚಿತನೇ ಇರಿ, ದಶವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆ ಎಲ್ಲ ಬೇಡ. ಹಿರಣ್ಯಕಶಿಪುರುವಾಚ, ಹೇ ದಿಗ್ಗಜ ಸಂಕಟ ದಂತ ಮಿಶ್ರಾ, ಜ್ಞತೈನ ಮಸ್ಮದ್ರಿಪು ಪಕ್ಷ ಭಿನ್ನಂ, ತಜ್ಜಾ ವಿನಾಚಾಯ ಭವಂತಿ ತಸ್ಯ ಯಥಾರಣೆ ಪ್ರಜ್ವಲಿತೋ ಹುತಾಚಃ. ಹೇ ದಿಗ್ಗಜಾಃ, ಎಲೈ ದಿಗ್ಗಜಗಳೇ, ಸಂಕಟದಂತ ಮಿಶ್ರಾಃ, ಗಟ್ಟಿಯಾಗಿರುವ ದಂತದಿಂದ ಕೂಡಿದವರೇ, ಜ್ಞತೈನಂ ಇವನನ್ನು ಕೊಂದು ಬಿಡಿ, ಅಸ್ಮದ್ರಿಪು ಪಕ್ಷ ಭಿನ್ನಂ, ತಜ್ಜಾ ವಿನಾಚಾಯ ಭವಂತಿ ತಸ್ಯ, ಈ ರೀತಿ ನೀವು ಅವನನ್ನು ಕೊಲ್ಲಬೇಕು. ಯಥಾರಣೆ ಪ್ರಜ್ವಲಿತೋ ಹುತಾಚಃ, ಇವನು ಅರಣೇ ಪ್ರಜ್ವಲಿತೋ ಹುತಾಶಃ, ಎಲ್ಲ ದೈತ್ಯರ ನಡುವೆ ಹುಟ್ಟಿದ ಬೆಂಕಿಯ ಹಾಗೆ, ಅರಣಿಯಲ್ಲಿ ಹುಟ್ಟಿದ ಬೆಂಕಿ ಏನಿದೆ ಅದು ಕಟ್ಟಿಗೆಯನ್ನೇ ನಾಶ ಮಾಡಿಬಿಡುತ್ತೆ. ಕಟ್ಟಿಗೆಯೊಳಗಡೆ ಹುಟ್ಟಿದ ಬೆಂಕಿ ಕಟ್ಟಿಗೆಯನ್ನೇ ನಾಶ ಮಾಡುತ್ತೆ. ಇವನು ಆ ಥರದವನು, ನಮ್ಮೊಳಗಡೆ ಹುಟ್ಟಿ ನಮ್ಮನ್ನು ನಾಶ ಮಾಡುವವ. ಇವನನ್ನು ನಂದಿಸಿ ಬಿಡಿ, ಕೊತ್ತು ಬಿಡಿ. ತತಸ್ಸ ದಿಗ್ಗಜೈರ್ಬಾಲೋ ಭೂಭೃಚ್ಛಿಕ ರಸನ್ನಿಭೈ ಪಾತಿತೋ ಧರಣಿ ಪೃಷ್ಠೇ ವಿಷಾಣೈರ್ವಾವ ಪೀಡಿತ. ಹಾಗೆ ಅವನನ್ನು ನೆಲದ ಮೇಲೆ ಹಾಕಿದ್ರು. ಪ್ರಹ್ಲಾದನನ್ನು ತಮ್ಮ ಉದ್ದವಾದ ಕೋರೆ ಜಾಡಗಳಿಂದ ಚುಚ್ಚಿದವು. ಸ್ಮರತಸ್ತಸ್ಯ ಗೋವಿಂದಂ ಅಭಿದಂತಾಃ ಇಭದಂತಾ ಸಹಸ್ರತಃ ಶೀರ್ಣಾವಕ್ಷಸ್ಥಳಂ ಪ್ರಾಪ್ಯ ಸಪ್ರಾಹ ಪಿತರಂ ತತಃ. ಆಗ ಅವರ ಆ ದಿಗ್ಗಜಗಳ ಕೋರೆ ದಾಡಗಳು ಏನಿದ್ದವು ಅವುಗಳೇ ಮುರಿದವು. ಅವುಗಳು ಮತ್ತೆ ಬಂದು ಹೇಳಿದರಂತೆ, ಅವನೇ ಹೇಳಿದ, ದಂತ ಗಜಾನಾಂ ಕುಲಿಶಾಗ್ರ ನಿಷ್ಠುರಾಹ ಶೀರ್ಣಾಯದೇತೇ ನಬಲಂ ಮಮೈತತ್ ಮಹಾವಿಪತ್ತಾವವಿನಾಚನೋಯಂ ಜನಾರ್ದನಾನುಸ್ಮರಣಾನುಭಾವ. ಪ್ರಹ್ಲಾದನೇ ವಾಲಂಟೀರಿಯರ್ ಆಗಿ ಬಂದು ಹೇಳ್ಬಿಟ್ಟ, ಆ ಅವುಗಳು ಗ್ರೀಡಿಟ್ಕೊಂಡು ಹೇಳೋದೇನು, ನಾನೇ ಹೇಳ್ಬಿಡ್ತೇನೆ ನಿಮ್ಮ ಪರವಾಗಿ ಅಂತ ಹೇಳಿ ಆ ದಿಗ್ಗಜಗಳ ನಿಯೋಗದ ಅಧ್ಯಕ್ಷನಾಗಿ ಇವನೇ ಹೋಗಿ ಹೇಳಿದ. ಏನಂತ, ದಂತ ಗಜಾನಾಂ ಕುಲಿಶಾಗ್ರ ಮಿಶ್ರಾಹ, ವಜ್ರಾಯುಧದ ತುದಿಯಂತೆ ಚೂಪಾಗಿರುವ ದಿಗ್ಗಜಗಳ ದಂತಗಳು ಮುರಿದು ಹೋದವು, ನನಗೇನು ಆಗಲಿಲ್ಲ. ಮಹಾವಿಪತ್ತಾವವಿನಾಚನೋಯಂ, ದೇವರ ಸ್ಮರಣೆ ಎನ್ನುವುದು ದೊಡ್ಡ ವಿಪತ್ತುಗಳನ್ನು ನಾಶ ಮಾಡುತ್ತದೆ. ಜನಾರ್ದನಾನುಸ್ಮರಣಾನುಭಾವ. ಹಿರಣ್ಯಕಶಿಪುರುವಾಚ, ಜ್ವಾಲ್ಯತಾ ಮಸುರಾವಹ್ನಿ ಅಪಸರ್ಪತ ದಿಗ್ಗಜಾ ವಾಯೋ ಸಮೇಧ ಯಾಜ್ಞಿಂ ತ್ವಂ ದಹ್ಯತಾ ಮೇಚ ಪಾಪಕೃತ್. ಅಸುರಾಹ, ಓ ಅಸುರರೇ, ಜ್ವಾಲ್ಯತಾಂ ವನ್ಹಿ, ಬೆಂಕಿಯನ್ನು ಇಡಿ. ಅಪಸರ್ಪತ ದಿಗ್ಗಜ, ದಿಗ್ಗಜಗಳೇ ಸರಿದೆ ಆಚೆ, ಸಿಟ್ಟಿನಿಂದ ಹೇಳಿದ ಅಪಸರ್ಪತ. ವಾಯೋ ಸಮೇಧ ಯಾಜ್ಞಿಂ ತ್ವಂ, ಇಡುವ ಬೆಂಕಿಯನ್ನು ಓ ಗಾಳಿಯೇ ನೀನು ಭರಪೂರ ಉರಿಯುವಂತೆ ಮಾಡಬೇಕು. ದಹ್ಯತ ಮೇಚ ಪಾಪಕೃತ್, ಈ ಪಾಪಿಷ್ಠ ಸಾಯಬೇಕು. ಮಹಾಕಾಷ್ಠಚಯಸ್ಥಂ ತಂ ಅಸುರೇಂದ್ರ ಸುತಂ ತತಃ ಪ್ರಜ್ವಾಲ್ಯ ದಾನವಾವನ್ಹಿಂ ದದಹುಹು ಸ್ವಾಮಿನೋದಿತಾಹ. ಬಹಳ ದೊಡ್ಡ ಕಟ್ಟಿಗೆಯ ಮಂಟಪದಲ್ಲಿಟ್ಟು ಅವನನ್ನು ಸುಟ್ರು. ಪ್ರಹ್ಲಾದ ಉವಾಚ, ತಾತೈಶವನ್ಹಿ ಪವನೇರಿತೋಪಿ ನಮಾಂ ದೇಹತ್ಯತ್ರ ಸಮಂತತೋಹಂ ಪಶ್ಯಾಮಿ ಪದ್ಮಾಸ್ತರಣಾಸ್ತೃತಾನಿ ಶೀತಾನಿ ತರವಾಣಿ ದಿಚಾಮುಖಾನಿ. ಅಪ್ಪ ಅಂದ ಬೆಂಕಿಯ ಒಳಗಡೆಯಿಂದ. ಏನು, ವನ್ಹಿ ಪವನೇರಿತೋಪಿ, ಗಾಳಿಯಿಂದ ಉರಿದುರಿಯುವ ಬೆಂಕಿಯೂ ಕೂಡ ನಮಾಂ ದೇಹತ್ಯತ್ರ ಸಮಂತತೋಹಂ, ನನ್ನನ್ನು ಸುಡುತ್ತಿಲ್ಲ. ಪಶ್ಯಾಮಿ ಪದ್ಮಾಸ್ತರಣಾಸ್ತೃತಾನಿ, ನನಗನ್ನಿಸ್ತಾ ಇದೆ ತಾವರೆಯೇ ಹಾಸಿಗೆಯಾಗಿ ಸುತ್ತಲೂ ತಂಪಾಗಿದೆ ದಿಕ್ಕುಗಳೆಲ್ಲ ಅಂತ.
ಅಥ ದೈತ್ಯೇಶ್ವರಂ ಪ್ರೋಚುಹು ಭಾರ್ಗವಸ್ಯಾತ್ಮಜಾ ದ್ವಿಜಾಃ ಪುರೋಹಿತ ಮಹಾತ್ಮನಃ ಸಾಮ್ನಾ ಸಂಸ್ತೂಯ ವಾಗ್ಮಿನಃ. ಆಗ ಶುಕ್ರಾಚಾರ್ಯರ ಮಕ್ಕಳು ಏನಿದ್ರು ಅವರೆಲ್ಲ ರಾಜನನ್ನ ಸ್ವಲ್ಪ ಸಂತೈಸಿ ತಹಬಂದಿಗೆ ತಂದರು. ಏನಂತ ಪುರೋಹಿತಾವೂಚು ರಾಜನ್ ನಿಯಮ್ಯತಾಂ ಕೋಪಃ ಬಾಲೇ ಪಿತನಯೇ ನಿಜೆ ಕೋಪೋ ದೇವನಿಕಾಯೇಷು ತೇಷು ತೇ ಸಫಲೋಯತಃ. ರಾಜನ್ ಕೋಪ ನಿಯಮ್ಯತಾಂ, ಒಂದು ಸ್ವಲ್ಪ ಸಿಟ್ಟು ಕಡಿಮೆ ಮಾಡಿಕೊ, ನಿನ್ನ ಮಗನಲ್ಲಿ ಸಿಟ್ಟು ಮಾಡಬೇಡ. ನಿನಗೆ ಸಿಟ್ಟು ಬರಬೇಕಾದದ್ದು ದೇವತೆಗಳ ಮೇಲೆ. ತಥಾ ತಥೈನಂ ಬಾಲಂತೆ ಶಾಸಿತಾರೋ ವಯನ್ ನೃಪ ಯಥಾ ಪಕ್ಷ ವಿನಾಶಾಯ ವಿನೀತಸ್ಥೆ ಭವಿಷ್ಯತಿ. ನಾವು ಪ್ರಾಮಾಣಿಕವಾಗಿ ನಮ್ಮ ಕೆಲಸವನ್ನು ಮಾಡಿದ್ದೇವೆ. ನಾವು ಹೇಗೆ ಹೇಗೆ ದೇವತೆಗಳು ಅಸಜ್ಜನರು ದೇವರು ಇಲ್ಲ ಅಂತ ಹೇಳ್ತಾ ಇದ್ದೀವೋ ಅದು ನೀನು ಒಪ್ತಾನೇ ಇಲ್ಲ. ಅದರಿಂದಾಗಿ ನೀನು ದೇವತೆಗಳನ್ನು ಗುರಿ ಮಾಡು. ಬಾಲಸ್ತ್ವಂ ತರ್ವದೋಚಾಣಾಂ ದೈತ್ಯರಾಜೇಸ್ಪರಂ ದೈತ್ಯರಾಜಾಸ್ಪದಂ ಯತಃ ತಥೋತ್ರ ಕೋಪಮತ್ಯರ್ಥಂ ಯೋಕ್ತುಮರ್ಹಸಿ ನಾರ್ಭಕೆ. ಮಕ್ಕಳು ಎಲ್ಲ ದೋಷಗಳ ನೆಲೆ. ಮಕ್ಕಳು ಅಂತಂದಮೇಲೆ ಅಜ್ಞಾನ ಬಾಲಿಷ್ಯ ಎಲ್ಲವೂ ಇರುತ್ತೆ. ಹೇಳಿದ್ದು ಕೇಳೋಲ್ಲ, ಎಲ್ಲ ಇರುತ್ತೆ. ಕೋಪ ಮಾಡ್ಕೊಳ್ಳೋದೆ ಅವ್ರಿಗೆ. ಬಾಲ ಅಂತಂದ್ರೇ ಬುದ್ಧಿಬಲ ಕಡಿಮೆ ಇರೋರು, ದೇಹಬಲ ಕಡಿಮೆ ಇರೋರು ಅಂತ. ಅಬಲ ಏನಿದೆ ಆ ಬಕಾರದ ಮುಂದೆ ಇದೆ. ಅಬಲರೇ ಬಾಲರಾಗಿದ್ದು ಅಂದರೆ ಬುದ್ಧಿಬಲ ದೇಹಬಲ ಎರಡೂ ಕಡಿಮೆ ಇರುತ್ತೆ ಅವ್ರಿಗೆ, ಏನು ಗೊತ್ತಾಗಲ್ಲ. ತಥೋತ್ರ ಕೋಪ ಮತ್ಯರ್ಥಂ, ಅವರು ಸಿಟ್ಟು ಮಾಡ್ಕೊಂಬಿಡೋದೇನು. ನತ್ಯಕ್ಷತೆ ಹರೇ ಪಕ್ಷಂ ಅಸ್ಮಾಕಂ ವಚನಾದ್ಯದಿ ತತಕೃತ್ಯಾಂ ವಧಾಯಾಸ್ಯ ಕರಿಷ್ಯಾಮೋ ನಿವರ್ತಿನೀಂ. ನಾವು ಹೇಳ್ತೇವೆ, ಹೇಳಿದ್ದನ್ನು ಕೇಳದೆ ಹೋದರೂ ಕೂಡ ಹೇಳಿದ್ದನ್ನು ಕೇಳದೆ ಹೋದರೆ ಅವಾಗೇನು ಮಾಡಬೇಕು ಗೊತ್ತಾ, ಮಾಟ ಮಾಡಿಸೋಣ. ಮಾಟ ಅನ್ನೋದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಡುವಂಥದ್ದು. ಇದೆಲ್ಲ ಆಗ್ತಾ ಇರೋದು ಅವನ ಮನಸ್ಸಿನ ಆಟ ಅಲ್ವಾ? ಮನಸ್ಸಿಗೆ ತಕ್ಕ ಹಾಗೆ ದೇಹ ಮಣಿಯುತ್ತೆ. ಮನಸ್ಸು ಸಂಕಲ್ಪ ಮಾಡಿದರೆ ಏನಾದರೂ ಏನೂ ಆಗಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಬಿಲೀವ್ ಬಂತು ಅಂತಂದರೆ ದೇಹ ಅದಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಆಗತ್ತೆ. ಮನಸ್ಸಿಗೆ ಗೊತ್ತಿರುತ್ತೆ ನಾನು ಇದರಿಂದ ಚುಚ್ಚಲ್ಪಡ್ತೇನೆ, ನನಗೆ ಬೆಂಕಿ ಸುಡುತ್ತೆ ಅಂತ. ಮನಸ್ಸು ಅದನ್ನು ನಿರಾಕರಣೆ ಮಾಡಿದ್ರೆ ಆಗಲ್ಲ. ಕ್ರಮೇಣ ಅದನ್ನು ಸಾಧನೆ ಮಾಡಿಕೊಳ್ತಾರೆ ದೊಂಬರು ಮೊದಲಾದವರೆಲ್ಲ, ಕ್ರಮೇಣ ಅದನ್ನು ಸಾಧನೆ ಮಾಡಿಕೊಳ್ಳೋದು. ಅದೇ ಟೆಕ್ನಿಕ್. ಆ ಮನಸ್ಸನ್ನೇ ನಿಯಂತ್ರಣ ಮಾಡಿಬಿಟ್ರೆ ನಾವು ಮಾಡ್ತೇವೆ. ಅದೇ ಅಭಿಚಾರ, ಕೃತ್ಯ ಅಂತ ಕರೀತಾರೆ. ಕೃತ್ಯ ಅನ್ನೋದೇನಿದೆ, ಮಾಟ ಅಭಿಚಾರ ಅನ್ನೋದು ಪರೋಕ್ಷವಾಗಿ ಮನಸ್ಸನ್ನೇ ನಿಯಂತ್ರಣ ಮಾಡುವಂಥದ್ದು. ಪರೋಕ್ಷವಾಗಿ ಮನಸ್ಸನ್ನೇ ನಿಯಂತ್ರಣ ಮಾಡುವುದು, ಮತ್ತೇನಲ್ಲ. ಅಥರ್ವ ವೇದಾದಿಗಳಲ್ಲಿ ಆ ಮನಸ್ಸಿನ ನಿಯಂತ್ರಣವೇ ಇರೋದು. ಮತ್ತೆ ಇನ್ನೂ ಮುಂದುವರೆದು ಹೇಳ್ತಾರೆ, ಅದನ್ನು ಮಾಡಿ ನೀವು ಚುಚ್ಚಿ ಅಂತ. ಅಂದರೆ ಶತ್ರುನಾಥನ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಮಾಡಲಿಕ್ಕಾಗಲ್ಲ. ಶತ್ರುನಾಥನವನ್ನು ಮಾಡಬಹುದಾದದ್ದು ಹೇಗೆ ಅಂದರೆ, ನಿಮ್ಮ CNS ದೂರದಲ್ಲಿ ಕೂತ್ಕೊಂಡು ನಿಯಂತ್ರಿಸಬಹುದು, ರಿಮೋಟ್ ಕಂಟ್ರೋಲ್ ಥರ. ಅಷ್ಟು ಪ್ರಬಲವಾದ ಶಕ್ತಿ ಆಗಬೇಕಷ್ಟೆ. ಏವಂ ಅಭ್ಯರ್ಥಿತಸ್ತೈಸ್ತು ದೈತ್ಯರಾಜ ಪುರೋಹಿತೈ ದೈತ್ಯೈರ್ ನಿಷ್ಕಾಸಯ ಮಾತ ಪುತ್ರಂ ಪಾವಕ ಸಂಚಯಾತಿ. ಹೀಗೆ ಹೇಳಿದ ಮೇಲೆ ಆಯಿತು, ಆ ಬೆಂಕಿಯಿಂದ ಕರ್ಕೊಂಬನ್ನೇ ಅವನನ್ನು ಅಂತಂದು ನೀರು ಸಿಂಪಡಿಸಿ ನೀರು ಆರಿಸಿ ಕರ್ಕೊಂಡು ಬಂದು, ಯಾಕೆಂದರೆ ಇವ್ರಿಗೆ ಹೋಗಲಿಕ್ಕಾಗಲ್ವಲ್ಲ, ಅವನು ಕರ್ಕೊಂಬರಬೇಕು ಅಂತ. ಅದಕ್ಕೆ ಅವನಿಗೆ ಆರಾಮಾಗಿದೆ. ತಥೋ ಗುರುಗೃಹೇ ಬಾಲ ಸವಸನ್ ಬಾಲದಾನವಾನ್ ಅಧ್ಯಾಪಯ ಮಾತಮುಹು ಉಪದೇಶಾಂತರೇ ಗುರೋ. ಆಮೇಲೆ ಗುರುಗೃಹದಲ್ಲಿ ಬಾಲಕ ದಾನವರು ಏನಿದ್ದಾರೆ, ಮುಂದಿನ ಪೀಳಿಗೆ 2nd ಲೈನು 3rd ಲೈನು
ಅವ್ರಿಗೆ ಉಪದೇಶ ಅಂತಾರೆ. ಅವರಿಗೆ ಗುರುಗಳು ಎಲ್ಲೋ ಹೋಗಿದ್ದಾಗ ರಜೆ ಸಿಕ್ಕಾಗ ಇವನು ಹೇಳ್ತಾ ಇದ್ದಂತೆ. ಪ್ರಹ್ಲಾದ ಉವಾಚ ಶ್ರೂಯತಾಂ ಪರಮಾರ್ಥೋ ಮೇ ದೈತೇಯಾತಿಥಿಜಾತ್ಮಜಾಃ ನ ಚಾನ್ಯಥೈತನ್ಮಂತವ್ಯಂ ನಾತ್ರ ಲೋಭಾದಿ ಕಾರಣಂ. ನೋಡಿ, ಪರಮಾರ್ಥವನ್ನು ಹೇಳ್ತೇನೆ. ನ ಚಾನ್ಯಥಾ ಏತನ್ಮಂತವ್ಯಂ, ನಾನು ಹೇಳ್ತಾ ಇರೋದು ಹೀಗೆಯೇ. ಇದಕ್ಕೆ ಯಾವ ರೀತಿಯಾದ ವಿಭಿನ್ನವಾದ ಸಿದ್ಧಾಂತವನ್ನು ಒಪ್ಪಬೇಡಿ. ಯಾಕೆ ಅಂದರೆ ನನಗೆ ಲೋಭ ಇಲ್ಲ, ಆದ್ದರಿಂದಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಕರ್ತೃ ದುಷ್ಟನಾ ಇಲ್ವ ಅಂತ ನೋಡಬೇಕು. ನಾವಿವತ್ತೊಂದು ಪುಸ್ತಕ ಬರೆದ್ರೆ ಅದನ್ನು ಒಪ್ಪಿಬಿಡ್ತೇವೆ. ಕರ್ತೃ ದುಷ್ಟನಾ ಅನ್ನೋದನ್ನು ನೋಡಬೇಕಾಗತ್ತೆ. ಅದರ ಮೇಲೆ ಆ ಗ್ರಂಥದ ಮಿತಿಯನ್ನು ಅಳೆಯಬೇಕು. ಅದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಅವರು ಹೇಳಿದ್ದು, ಆಪ್ತಿಮೂಲತೆಯ ಚೈವ ಶ್ರುತಿಮೂಲತೆಯ ತಥಾ ಯುಕ್ತಿಮೂಲತೆಯ ಚೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ. ಆಪ್ತಿಮೂಲ, ಆಪ್ತ ನಿರ್ದುಷ್ಟನಾ ಇಲ್ವಾ ಅಂತ ನೋಡಬೇಕು. ಆಪ್ತನಿಗೆ ದೋಷಗಳು ಯಾವುದು? ಮೋಸ ಮಾಡುವ ಬಯಕೆ, ಸ್ವಯಂ ಲಾಭಗಳಿಸುವ ಬಯಕೆ ಇತ್ಯಾದಿಗಳಿರುತ್ತಾ ಇಲ್ವಾ ಅಂತ. ನಮ್ಮ ಕನ್ನಡದ ಬುದ್ಧಿ ಲದ್ದಿ ಜೀವಿಗಳೆಲ್ಲ ಕಮ್ಯುನಿಸ್ಟರನ್ನು ಹೊರಗಡೆ ಬೆಂಬಲಿಸ್ತಾ ಇದ್ದರು, ತಮ್ಮ ಮಕ್ಕಳನ್ನು ಬಹಳ ಸೊಫೆಸ್ಟಿಕೇಟೆಡ್ ಶಾಲೆಯಲ್ಲಿ ಕಲಿಸಿ ಎಮ್ ಎನ್ ಸಿನಲ್ಲೇ ಕೆಲಸಕ್ಕೆ ಹಾಕಿರೋದು. ಬೇರೆಯವ್ರ ಮಕ್ಕಳಿಗೆ ಮಾತ್ರ ಉಪದೇಶ, ಮಾರ್ಕ್ಸಿಸಂ ಕರೆಕ್ಟು ಅಂತ. ಇವೆಲ್ಲ ಆಗ್ತಾ ಇರೋದು. ಜಾನಪದ ತಜ್ಞರು ಅವ್ರ ಮಕ್ಕಳನ್ನು ಇಂಗ್ಲೀಷಲ್ಲೇ ಮಾತಾಡಿಸೋದು, ಕನ್ನಡ ಕನ್ನಡ ಅಂತ ಹೇಳುವವರು ಅವ್ರ ಮಕ್ಕಳು ಬಾಯಿ ತೆಗೆದ್ರೆ ಇಂಗ್ಲೀಷೇ, ಹೀಗೆಲ್ಲ ಇರುತ್ತೆ. ಅದರಿಂದಾಗಿ ಮಾತ್ರ ಲೋಭಾದಿ ಕಾರಣ, ಆಪ್ತ ಆಪ್ತಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಆಪ್ತಿಗೆ ಆಪ್ತಿ ಇಲ್ಲದೆ ಇರಲಿಕ್ಕೇನು ಕಾರಣ ಅಂದರೆ ಲೋಭಾದಿಗಳು ಕಾರಣ. ಇಲ್ಲ, ಅದೇನಿಲ್ಲ, ಗುರುಗಳಿಗೆ ಆದಿಪದದಿಂದ ಏನು ಭ್ರಮೆ ಇರಬಹುದು ಅಥವಾ ಅವರು ಕರ್ತವ್ಯ ಇರಬಹುದು. ಶುಕ್ರಾಚಾರ್ಯರ ಮಕ್ಕಳಾಗಿ ಕರ್ತವ್ಯ ಇರಬಹುದು. ನಾವು ದೈತ್ಯರ ಪರಿಸರದಲ್ಲಿ ಬಂದವರು. ಆದಿಶಬ್ದರಿಂದ ಎಲ್ಲ ದೋಷಗಳು, ಬೋಧನೆಯಲ್ಲಿ ತೂರುವ ಎಲ್ಲ ದೋಷಗಳ ಪಟ್ಟಿ. ಜನ್ಮ ಬಾಲ್ಯಂ ತತಸ್ಸರ್ವೋ ಜಂತು ಪ್ರಾಪ್ನೋತಿ ಯೌವನಂ. ನನಗೇನು ಲಾಭ ಇಲ್ಲ ಅನ್ನೋದು ನೀವು ತಿಳ್ಕೊಳ್ಳಿ, ನನಗೆ ಲಾಭ ಇಲ್ಲ. ಅವ್ಯಾಹತೈವ ಭವತಿ ತಥೋನು ದಿವಸಂ ಜರಾ. ಇದಕ್ಕೆ ದೊಡ್ಡ ಉದಾಹರಣೆ ಹಿಂದಿನದ್ದಕ್ಕೆ, ಹಿಂದಿನ ಶ್ಲೋಕಕ್ಕೆ ನಾನು ಗಮನಿಸಿದ್ದು ಈ ಫ್ರೆಡರಿಕ್ ನೀಶೆ. ಫ್ರೆಡರಿಕ್ ನೀಶೆ ಇವರೆಲ್ಲರೂ ಕೂಡ ಬಹಳ ಇನ್ಫ್ಲುಯೆನ್ಷಿಯಲ್ ಫಿಲಾಸಫಿ ಅವರು ಕೊಟ್ಟದ್ದು. ಅದನ್ನೇ ಗೊತ್ತಿಲ್ಲದೆ ನಾವೆಲ್ಲ ಅಸ್ತಿತ್ವವಾದವನ್ನೇ ಅನುಸರಿಸ್ತಾ ಇದ್ದೇವೆ. ಎಕ್ಸಿಸ್ಟೆನ್ಷಿಯಲಿಸಂ ಅಂತ ಅದನ್ನು ಕರಿತೇವೆ. ಬೇರೊಬ್ಬರ ಅಸ್ತಿತ್ವವೇ ನಮಗೆ ನೋವು, ಆ ಮಟ್ಟ. ಅದನ್ನು ಜೀನ್ ಪಾಲ್ ಸಾರ್ತ್ರ ಅಂತ, ಈ ಎಲ್ಲ ಬುದ್ಧಿಜೀವಿಗಳೇನಿದ್ದಾರೆ ಅವರೆಲ್ಲರೂ ಈ ಮೂರು ಜನರನ್ನ ಆಶ್ರಯಿಸಿ ಬರೆಯುವಂಥದ್ದು ಜೀನ್ ಪಾಲ್ ಸಾರ್ತ್ರ, ಆಮೇಲೆ ಫ್ರೆಡರಿಕ್ ನೀಶೆ. ಈ ತರಹ ಒಂದಿಷ್ಟು ಜನ ಇದ್ದಾರೆ, ಅವರನ್ನು ಆಶ್ರಯಿಸಿ ಬರೀತಾರೆ. ಅವರ ಮನಸ್ಸಿನ ಒಳಗಡೆ ಅದೇ ಇರೋದು. ಆಮೇಲೆ ಫ್ರಾಂಜ್ ಕಾಫ್ಕ, ಜಗತ್ತು ಕೇವಲ ನೋವು ಮಾತ್ರ ಅಂತ ಅವನ ಭಾವನೆ. ಅವನೂ ಹಿಂಸೆ ಅನುಭವಿಸಿದ, ಅವನನ್ನು ಓದಿದವ್ರಿಗೂ ಒಳಗಡೆ ಹಿಂಸೆಯೇ ಆಗೋದು. ಹಾಗಾಗಬಾರದು ಅಂತಂದರೆ ಅವನು ಶಾಸ್ತ್ರವನ್ನು ಓದಿಕೊಂಡು ತಟಸ್ಥವಾಗಿ ನೋಡಿ ಬರಬೇಕು. ಈ ತರಹದ ಅಂದರೆ ಇಂಥವ್ರನ್ನೇ ನೋಡ್ಕೊಂಡು ಬರೀತಾ ಇರೋದು ಅವರು. ಈ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚಿನ ಸೃಷ್ಟಿ, ಅದು ಎಡಪಂಥೀಯ ಸಾಹಿತಿಗಳ ಸೃಷ್ಟಿ ಇರೋದೇ ಇಲ್ಲಿ. ಅವರಿಗೆ ಕಾವ್ಯ ಅನ್ನೋದು ಅರಳಿಸ್ಲಿಕ್ಕಲ್ಲ, ಮುದುಡಿಸ್ಲಿಕ್ಕೆ. ಅರಳುವ ತಾವರೆ ಮುದುಡಿದೆ ಅನ್ಬೇಕು ಅವರಿಗೆ. ಅರಳಿದ ತಾವರೆ ಮುದುಡಿದೆ, ಮುದುಡಿದ ತಾವರೆ ಅರಳಿತು ಅಲ್ಲ, ಹಾಗೆ ಉಲ್ಟಾ ಹೇಳಬೇಕು ಅವರಿಗೆ. ಅದರಿಂದ ಆ ವಕ್ತೃವಿನ ದೋಷವನ್ನು ನೋಡಬೇಕು. ಅವರೆಲ್ಲ
ದುರ್ಮರಣದಲ್ಲೇ ಸತ್ತಿದ್ದು. ಒಬ್ಬನಿಗೆ ಕಾರ್ ಆಕ್ಸಿಡೆಂಟ್, ಇನ್ನೊಬ್ಬ ತಂದೆ ತನ್ನ ಮಾತನ್ನು ಕೇಳ್ತಾ ಇಲ್ವಲ್ಲ ಅಂತ ಆಲ್ಮೋಸ್ಟ್ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ, ಇನ್ನೊಬ್ಬ ಫ್ರೆಡರಿಕ್ ನೀಚೆ ಹುಚ್ಚಿಡ್ ಸತ್ತೋದ. ಇಂತಹ ವಿಕ್ಷಿಪ್ತ ಮನಸ್ಥಿತಿಯಲ್ಲಿರುವ ದೋಷಗಳು, ಅವರು ತೆಗೆದುಕೊಂಡು ಬರೋದ ಶಾಸ್ತ್ರ ಸಾಹಿತ್ಯವನ್ನು ಇವರು ಆಪ್ಯಾಯಮಾನವಾಗಿ ಓದಿ, ಇವರು ಯಾರ್ಯಾರು ಸಾಹಿತ್ಯಗಳನ್ನು ಮೆಚ್ಚಿಕೊಳ್ತಾರೋ ಬೋಧಿಲೆಯರು ಎಲ್ಲರೂ ಇಂಥವರೇ. ಅದರಿಂದ ಆ ವಕ್ತೃವಿನ ದೋಷವನ್ನು ನಾವು ಗಮನಿಸ್ಕೊಳ್ಬೇಕು. ವಕ್ತೃ ದೋಷ ಏನು? ನನ್ನ ದೋಷ ಇಲ್ಲ, ನನಗೆ ಲೋಭಾದಿಗಳಿಲ್ಲ ಅಂತ ಹೇಳ್ತಾನೆ ಪ್ರಹ್ಲಾದ. ಲೋಭಾದಿಗಳಿದ್ದಿದ್ರೆ ನಮ್ಮ ಅಪ್ಪನ ಬಾಲಬಡಕನಾಗಿ ಇರ್ತಿದ್ದೆ, ಹಾಗಿಲ್ವಲ್ಲ, ಹಾಗಿದ್ದು ಸುಖವಾಗಿದ್ದೀನಲ್ಲ, ವಿರೋಧಿಸಿ ದುಃಖ ಏನಿಲ್ಲ. ಎಲ್ಲ ಕಾರಣದಿಂದ ನಾತ್ರ ಲೋಭಾದಿ ಕಾರಣಂ. ಜನ್ಮ ಬಾಲ್ಯಂ, ಹುಟ್ಟು ಬಾಲ್ಯ, ಆಮೇಲೆ ಯೌವನ, ಆಮೇಲೆ ಮುಪ್ಪು. ತತಶ್ಚ ಮೃತ್ಯುಮಭ್ಯೇತಿ ಜಂತುರ್ದೈತ್ಯೇಶ್ವರಾತ್ಮಜಾಃ ಪ್ರತ್ಯಕ್ಷಂ ದೃಶ್ಯತೆ ಚೈತದಸ್ಮಾಕಂ ಭವತಾಂ ಯಥಾ. ನಮಗೂ ನಿಮಗೂ ಇದೆಲ್ಲ ಸಮಾನ. ಒಂದು ಹಂತದಲ್ಲಿ ದೇಹವನ್ನು ತ್ಯಾಗ ಮಾಡಿ ಹೋಗ್ತೇವೆ. ಮೃತಸ್ಯ ಚ ಪುನರ್ಜನ್ಮ ಭವತ್ಯೇತಚ್ಚ ನಾನ್ಯಥಾ. ಈ ಸೈಕಲ್ನ ನೋಡ್ತಾ ಇದ್ದರೆ ಮತ್ತೆ ಹುಟ್ಟು ಇದೆ ಅಂತಾನೆ. ಇಲ್ಲ ಅಂದರೆ ಯಾರು ಹುಟ್ಟಬೇಕು? ಯಾರೋ ಹುಟ್ಟಬೇಕಲ್ಲ, ಯಾವ ಜೀವ ಹುಟ್ಟಬೇಕು? ಹಿಂದೆ ಸತ್ತವರೇ ಈಗ ಹುಟ್ಟಬೇಕು, ಇಲ್ಲ ಅಂದರೆ ಯಾಕೆ ಹುಟ್ಟಬೇಕು? ಖಾಲಿ ಆಗಿಬಿಡ್ಬೇಕು ಯಾವತ್ತೋ ಒಂದು ದಿವಸ ಜಗತ್ತು ಆಗತ್ತ ಹಾಗೆ. ಯಾವ ವಿಜ್ಞಾನಿಯೂ ಹೇಳಲಿಲ್ಲ ಮುಂದೊಂದು ದಿನ ಜಗತ್ತು ಖಾಲಿ ಆಗಿಬಿಡತ್ತೆ ಅಂತ ಹೇಳಲಿಲ್ಲ. ಹಿಂದೆ ಹುಟ್ಟಲಿಕ್ಕೆ ಏನೋ ಕಾರಣಗಳನ್ನು ಊಹಿಸಿದ್ದಾನೆ, ಅದನ್ನು ಅವನು ನೋಡಿಲ್ಲ. ಈಗ ಇರುವಾಗ ಇವರು ಸತ್ರು ಇವರು ಹುಟ್ಟಿದ್ರು, ಇವರು ಸತ್ರು ಇವರು ಹುಟ್ಟಿದ್ರು, ಹಾಗೆ ನೋಡ್ತಾ ಇದ್ದೀವಿ. ಸತ್ತವರು ಮತ್ತೆ ಯಾವಾಗ ಹುಟ್ಟುತ್ತಾರೋ ಹುಟ್ಟಲ್ವೋ ಗೊತ್ತಿಲ್ಲ, ಹುಟ್ಟಲೇಬೇಕಾಗತ್ತೆ, ಇಲ್ಲ ಅಂದರೆ ಖಾಲಿ ಆಗಬೇಕು ಯಾವತ್ತೋ ಒಂದು ದಿವಸ. ಹುಟ್ಟೋದನ್ನು ಯಾರೂ ತಡಿಲಿಕ್ಕಾಗಲ್ಲ. ಯಾರೋ ಹುಟ್ಟುತ್ತಾ ಇರ್ತಾರೆ ಅಂತ ಹೇಳಿ ಹೇಗೆ ಗೊತ್ತಿಲ್ಲ ಅಷ್ಟೇ, ಆದರೆ ಯಾರೋ ಹುಟ್ಟುತ್ತಾ ಇರ್ತಾರೆ. ಹಿಂದೆ ಸತ್ತವರೇ ಈಗ ಹುಟ್ಟಬೇಕು, ಅದು ಎಷ್ಟು ಕಾಲ ಎಷ್ಟು ದಿವಸ ನಮಗೆ ಗೊತ್ತಿಲ್ಲ. ಈ ತರಹದ ಸಮಸ್ಯೆಗಳು ಈ ಜಗತ್ತಿನಲ್ಲಿ ಇದೆ. ಅದರಿಂದಾಗಿ ಈ ಹುಟ್ಟು ಮತ್ತು ಸಾವುಗಳನ್ನು ನೋಡ್ತಾ ಇದ್ದರೆ ಮೃತಸ್ಯತೆ ಪುನರ್ಜನ್ಮ ದೃಷ್ಟಂ, ಸತ್ತವನೇ ಹುಟ್ಟೋದು ಅಂತ ಅನ್ನೋದು ಖಾತ್ರಿ. ಬೇರೆ ಏನು ದಾರಿ ಇದೆ? ಬೇರೆ ಏನು ದಾರಿ ಇದೆ? ಆಕಸ್ಮಿಕ ಅನ್ಬೇಕಷ್ಟೆ. ಒಂದು ಜೀವ ರೂಪುಗೊಳ್ಳೋದು ಆಕಸ್ಮಿಕ ಅಂತ ಅನ್ಬೇಕು. ಇದೇ ಮೆಥಡಲ್ಲೇ ಯಾಕೆ ಬರಬೇಕು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಆಕಸ್ಮಿಕವಾಗಿ ಹೀಗೆ ಯಾಕೆ ಆಗಬೇಕು? ಆಕಸ್ಮಿಕವಾಗಿ ನಾನೊಂದು ರೋಬೋಟನ್ನು ತಯಾರಿಸಿ ಅಲ್ಲಿ ಯಂತ್ರ ಇಟ್ಬಿಡ್ಲಿಕ್ಕೆ ಇದು ಜೀವವನ್ನು ಯಾಕೆ ತರಲಿಕ್ಕಾಗಲ್ಲ? ದೇವ್ರದಯದಿಂದ ಅದು ಅಲ್ಲಿ ಮಾತ್ರ ಸಾಧ್ಯ, ಫಿಲ್ಮಲ್ಲಿ ಮಾತ್ರ ಸಾಧ್ಯ. ಚಡ ವಾದ ರೋಬೋ ಪ್ರೀತಿಸೋದು, ಅದನ್ನು ಆಕ್ಟ್ ಮಾಡಿದವನು ಮನುಷ್ಯನೇ. ಅದರಿಂದಾಗಿ ಅದೊಂದು ಕಲ್ಪನೆ ಅಷ್ಟೆ. ನಿಜ ಜೀವನದಲ್ಲಿ ನೋಡಿದರೆ ಆಗತ್ತಾ ಅಥವಾ ಯಾವಾಗ ಆಗತ್ತೆ ಯಾರಿಗೂ ಗೊತ್ತಿಲ್ಲ. ಅಂದಾಗಿ ಸತ್ತವರೇ ಹುಟ್ಟಿ ಬರಬೇಕು. ಆಗಮೋಯಂ ತಥಾ ಯಚ್ಚ ನೋಪಾದಾನಂ ವಿನೋದ್ಭವ. ಆಗಮೋಯಂ ಕನ್ಕ್ಲೂಷನ್ ಏನು? ನೋಪಾದಾನಂ ವಿನಾ ಉದ್ಭವ. ಉಪಾದಾನ ಇಲ್ಲದೆ ಹುಟ್ಟು ಇಲ್ಲ, ಉಪಾದಾನ ಇಲ್ಲದೆ ಹುಟ್ಟು ಇಲ್ಲ. ವಿಥೌಟ್ ಮೆಟೀರಿಯಲ್ ಕಾಸ್ ಯಾವುದು ಹುಟ್ಟಲ್ಲ. ಗರ್ಭಾವಾತಾದಿ ಯಾವತ್ತು ಪುನರ್ಜನ್ಮೋಪಾದನಂ ಸಮಸ್ತಾವಸ್ಥಕಂ ತಚ್ಚ ದುಃಖಮೇವಾವಗಮ್ಯತಾಂ. ಗರ್ಭವಾಸದಲ್ಲಿ ಅನುಭವಿಸಿದ ದುಃಖ ಮರೆತು ಹೋಗಿದೆ, ಹಾಗಂತ ದುಃಖ ಇಲ್ಲ ಅಂತ ಹೇಳಬೇಡಿ. ಅದರಿಂದಾಗಿ ಅಳ್ತಾ ಬರೋದು. ಮತ್ತೆ ಪುನರ್ಜನ್ಮ ಇದೆ, ಎಲ್ಲ ಅವಸ್ಥೆಯೂ ಕೂಡ ದುಃಖವನ್ನು ಒಳಗೊಂಡಿದೆ. ಭ್ರಮೆಯಿಂದಲಾದರೂ ದುಃಖ ಇದ್ದೇ ಇರುತ್ತೆ, ದುಃಖ ಇದೆ. ಸಾಯಬೇಕಾದರೆ ದುಃಖ ಆಗತ್ತೆ, ಸತ್ತ ಮೇಲೆ ದುಃಖ ಆಗತ್ತೆ. ಅಂದರೆ ಹುಟ್ಟಬೇಕಾದರೂ ದುಃಖ ಆಗಲೇಬೇಕಲ್ಲ. ಕ್ಷುತೃಷ್ಣೋಪಶಮಂ ತದ್ವತ್ ಶೀತಾದ್ಯುಪಶಮಂ ಸುಖಂ ಮನ್ಯತೆ ಬಾಲಬುದ್ಧಿತ್ವಾತ್ ದುಃಖಮೇವ ಹಿ ತತ್ ಪುನಃ. ಹಸಿವಾಗಿದ್ದು ಆಹಾರದಿಂದ ನೀಗತ್ತೆ,
ಆದರೆ ಮತ್ತೆ ಹಸಿವಾಗುತ್ತೆ, ಮತ್ತೆ ಹಸಿವಾಗದೇ ಇರುವಂಥ ಆಹಾರ ಇಲ್ಲ. ಒಂದು ಆಹಾರ ತಗೊಂಡು ಹಸಿವಾಗದೆ ಹೋದರೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಕು ಹಸಿವಾಗಬೇಕು ಅಂತ. ಇದು ಏನನ್ನು ಹೇಳ್ತಾ ಇದೆ, ಲೋಕದಲ್ಲಿ ಒಂದು ಆವೃತ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಸಣ್ಣ 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 ಆವೃತ್ತಿಯಿಂದ ಶುರುವಾಗಿ ದೊಡ್ಡ ಆವೃತ್ತಿ, ಇಲ್ಲಿನ ರೊಟೀನಿಂದ ಹಿಡಿದು ಇಲ್ಲಿ ರೊಟೀನಿದೆ, ಹುಟ್ಟು ಸಾವುಗಳ ರೊಟೀನ್ ಇರಲ್ವಾ, ಅದು ಒಂದೇ ಆತ್ಮ ಈ ರೊಟೀನಿಗೆ ಸಿಗಲ್ವಾ. ಇಲ್ಲಿ ಒಂದೇ ದೇಹದಲ್ಲಿ ಈಗ ಇರುವ ಜೀವ ರೊಟೀನಲ್ಲಿ ಇರ್ತಾನೆ ಅಂದರೆ, ಬೆಳಗ್ಗೆ ಹೇಳ್ತಾನೆ, ಉಪಾಹಾರವನ್ನು ಹಾಕಿಕೊಳ್ತಾನೆ, ಮಧ್ಯಾಹ್ನ ಅಶನವನ್ನು ಊಟವನ್ನು ಮಾಡ್ತಾನೆ, ರಾತ್ರಿ ಊಟವನ್ನು ಮಾಡ್ತಾನೆ, ನಿದ್ರೆ ಮಾಡ್ತಾನೆ, ಹೇಳ್ತಾನೆ. ಈ ರೊಟೀನಲ್ಲಿ ಸಿಲುಕಿದವ ದೊಡ್ಡ ಹಂತದಲ್ಲಿ ದೇಹದಿಂದ ದೇಹದ ಬದಲಾವಣೆ ಎನ್ನುವ ರೊಟೀನಿಗೆ ಸಿಗಲ್ವಾ, ಸಿಗಲೇಬೇಕು. ಇಲ್ಲಿರುವ ರೊಟೀನ್ ಅಲ್ಲಿ ಇಲ್ಲ ಅನ್ನೋದೇನು ಗ್ಯಾರಂಟಿ? ಅಲ್ಲಿ ಇರುವ ರೊಟೀನೇ ಸ್ಯಾಂಪಲ್ ಆಗಿ ಇಲ್ಲಿ ಬಂದಿರಬಹುದಲ್ಲ. ಚಿತೃಷ್ಣೋಪಶಮಂ ತದ್ವತ್ ಶೀತಾದ್ಯುಪಶಮಂ ಸುಖಂ. ಇನ್ನು ಜಗತ್ತಿನ ಒಳಗಡೆ ಸುಖ ದುಃಖಗಳನ್ನು ನೋಡಿದರೂ ಕೂಡ ಇದೇ ರೀತಿ ಶೀತಾದಿ ಉಪಶಮಂ, ಶೀತ ಆಗಿ ಉಷ್ಣ ಆಗಿ ನಡೀತಾ ಇರತ್ತೆ. ಹೀಗೆ ಮನ್ಯತೆ ಬಾಲಬುದ್ಧಿತ್ವಾತ್ ದುಃಖಮೇವ ಪುನಃ ಪುನಃ ಅತ್ಯಂತ ಸ್ಥಿಮಿತಾಂಗಾನಾಂ ವ್ಯಾಯಾಮೇನ ಸುಖೈಚಿಣಾಂ ಭ್ರಾಂತಿ ಜ್ಞಾನಾವೃತಾಕ್ಷಾಣಾಂ ದುಃಖಮೇವ ಸುಖಾಯತೆ. ಅತ್ಯಂತ ಸ್ಥಿಮಿತಾಂಗಾನಾಂ ವ್ಯಾಯಾಮೇನ ಸುಖೈಚಿಣಾಂ. ಅತ್ಯಂತ ಬಂಧನದಲ್ಲಿರುವ, ಸ್ಥಿಮಿತ ಅಂದರೆ ಬಂಧನ, ಅತ್ಯಂತ ಬಂಧನದಲ್ಲಿರುವವನಿಗೆ ವ್ಯಾಯಾಮೇನ ಕೈಕಾಲು ಆಡಿಸುವುದರಿಂದ ಸುಖ. ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡವರಿಗೆ ಹೊರಗಡೆ ಬಂದಮೇಲೆ ಹೋ ಅಂತ ಸುಖ ಆಗುತ್ತೆ, ಅದು ದುಃಖದ ರಿಯಾಕ್ಷನ್ ಅಷ್ಟೇ ವಿನಃ ನೈಜವಾದ ಸುಖ ಅಂತ ಹೇಳಿ ಯಾರು ಹೇಳ್ತಾರೆ? ಭ್ರಾಂತಿ ಜ್ಞಾನಾವೃತಾಕ್ಷಾಣಾಂ, ಆಮೇಲೆ ಭ್ರಾಂತಿಯಿಂದ ಅಜ್ಞಾನದಿಂದ ಏನಾಗತ್ತೆ, ಸುಖ ಅಂತ ಅನಿಸುತ್ತೆ, ಆದರೆ ಸುಖ ಆಗಿರಲ್ಲ ಅದು. ಕ್ವಶರೀರ ಮಚೇಷಾಣಾಂ ಶ್ಲೇಷ್ಮಾದೀನಾಂ ಮಹಾಚಯ ಕ್ವಕಾಂತಿ ಶೋಭಾ ಸೌಂದರ್ಯ ರಮಣೀಯಾದಯೋ ಗುಣಾ. ಇನ್ನು ಎಲ್ಲ ಶ್ಲೇಷ್ಮ ಮೊದಲಾದವುಗಳ ಕಫ ಮೊದಲಾದ, ಶ್ಲೇಷ್ಮ ಅಂದರೆ ಕಫ, ಕಫ ಮೊದಲಾದವುಗಳ ಸಮುಚ್ಚಯ ಶರೀರ, ವಾತ ಪಿತ್ತ ಕಫ ಮೂರೇ ಇರೋದು ಈ ಶರೀರದ ತುಂಬ, ಸುಖ ಹೇಗೆ, ಇಲ್ಲಿ ಶೋಭೆ ಹೇಗೆ ಬಂತು? ಹೊರಗಡೆ ಮುಖದಲ್ಲಿ ಮುಖವನ್ನು ನೋಡಿ ಓ ಇವರಲ್ಲಿ ಇಷ್ಟು ಕಫ ಜಾಸ್ತಿ ಇದೆ, ಇವರಲ್ಲಿ ಇಷ್ಟು ವಾತ ಜಾಸ್ತಿ ಇದೆ, ಇಷ್ಟು ಪಿತ್ತ ಜಾಸ್ತಿ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಈ ಹೊರಗಡೆಯ ಕಾಂತಿ ಮತ್ತು ಒಳಗಡೆಯ ತ್ರಿಧಾತು ವಾತಪಿತ್ತ ಕಫಗಳು ಏನಿದೆ ಅದಕ್ಕೆ ಹೆಂಗೆ ಮ್ಯಾಚ್ ಆಗುತ್ತೆ? ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ, ಹೊರಗಡೆ ಅದರ ಪರಿಣಾಮ ಕಾಣುತ್ತೆ. ವಾತ ಅವರು ಡಾಕ್ಟರು ನೀವು ಕಾಣೋದೇ ಇಲ್ಲ, ವಾತಪಿತ್ತ ಕಫಗಳೇ ಕಾಣೋದು ಆಯುರ್ವೇದ ಡಾಕ್ಟರ್ಗೆ ನಿಮ್ಮನ್ನು ನೋಡಿದ ಕೂಡಲೇ. ಇವ್ರಿಗೆ ಬರೇ ಎಂಜೈಮೇ ಕಾಣೋದು, ಎಂಜೈಮ್ಸ್, ಹೂ ಇಸ್ ಮ್ಯಾನ್, ಜಸ್ಟ್ ಗ್ರೂಪ್ ಆಫ್ ಎಂಜೈಮ್ಸ್. ಆ ಡಾಕ್ಟರ್ ಹೇಳೋದು, ಡಾಕ್ಟ್ರಿಗೆ ನೀವು ಬರೇ ಎಂಜೈಮ್ಸ್, ರಾಸಾಯನಿಕ ಪ್ರಕ್ರಿಯೆಗಳು ಒಳಗಡೆ ಆಗ್ತಾ ಇರುತ್ತೆ. ಇದೆಲ್ಲ ಅವರವರ ವ್ಯೂ, ಆದರೆ ನಿಜವಾಗಿ ನೋಡಿದ್ರೆ ಆ ಸೌಂದರ್ಯವನ್ನು ಅವನು ಹೇಗೆ ನೋಡ್ತಾನೆ? ಹೊರಗಡೆಯ ಲಕ್ಷಣ, ಒಳಗಡೆಯ ಧಾತು ಪ್ರಕೋಪ ವಿಕಾರಾದಿಗಳಿಗೆ ಏನು ಆಶ್ರಯ, ಆಧಾರ, ಅನುಮಾಪಕ ಏನಿದೆ, ಸಂಬಂಧವೇ? ಇಲ್ಲಿ ಇರುವ ಶ್ಲೇಷ್ಮಾದಿಗಳಿಗೂ ಕಾಂತಿ ಶೋಭಾ ಸೌಂದರ್ಯ ರಮಣೀಯಾದಿಗಳಿಗೂ ಸಂಬಂಧವೇ ಇಲ್ಲ. ರಮಣೀಯತ್ವ ಮೊದಲಾದವುಗಳಿಗೆ ಮಾಂಸ ಸೃಕ್ಪೂಯ ವಿಣ್ಮೂತ್ರ ಸ್ನಾಯು ಮಜ್ಜಾಸ್ತಿ ಸಂಹತವು ದೇಹೇ ಚೇತ್ ಪ್ರೀತಿಮಾನ್ ಮೂಢೋ ಭವಿತಾ ನರಕೇಪ್ಯತೌ.
ಇಲ್ಲ, ಈ ಶರೀರದ ಮೇಲೆ ದುಃಖ ಸುಖ ಇದು ಪ್ರೀತಿ ಇದೆ. ಯಾಕೆ ಅಂದರೆ ಮಾಂಸ ರಕ್ತ ಕೀವು ಮಲ ಮೂತ್ರ ಸ್ನಾಯು ಮೊದಲಾದವುಗಳಲ್ಲಿ ನಮಗೆ ಈ ಮೊದಲಾದವುಗಳನ್ನು ಒಳಗೊಂಡಿದೆ ಈ ಶರೀರ. ಅದಕ್ಕೆ ನಮಗೆ ಇದರ ಮೇಲೆ ಪ್ರೀತಿ ಅಂತ ಹೇಳಿದರೆ ನರಕದಲ್ಲಿಯೂ ಇರುತ್ತೆ. ನರಕ ಅಂದರೆ ತಿರ್ಯಕ್ ಶರೀರ, ತಿರ್ಯಕ್ ಪ್ರಾಣಿಗಳ ಶರೀರವನ್ನು ನರಕ ಅಂತ ಕರೆಯುವುದು. ಏಕೆಂದರೆ ಹೆಚ್ಚಿನ ಸುಖ ಇಲ್ಲ. ಹಸಿವಿನಿಂದ ಹೊಟ್ಟೆ ತುಂಬುವ ಸುಖ ಬಿಟ್ಟರೆ ಇನ್ಯಾವ ಸುಖ ಇಲ್ಲ. ಯಾಕೆಂದರೆ ಜ್ಞಾನ ಇರಲ್ಲ, ಮಾತಿರಲ್ಲ. ಪ್ರಕೃತಿ ಸೌಂದರ್ಯವನ್ನು ನೋಡಿ ಆಸ್ವಾದಿಸುವ ಪ್ರಜ್ಞೆ ಇರಲ್ಲ. ಯಾವುದಾದ್ರೂ ಹುಲಿ ಜೋಗ ಜಲಪಾತಕ್ಕೆ ಹೋಗಿದ್ದುಂಟೋ, ಜಿಂಕೆ ಹೋದರೆ ಹೋಗುತ್ತೆ ಅಷ್ಟೇ, ಬಿಟ್ಟರೆ ಸೌಂದರ್ಯ ನೋಡಲಿಕ್ಕೆ ಅಂತ ಪ್ರಯಾಣ ಮಾಡಿದ್ದುಂಟೋ, ಆ ಸೌಂದರ್ಯವನ್ನು ಸವಿಯುವ ಪ್ರಜ್ಞೆ ಇಲ್ಲ. ಯಾಕೆ? ಯಾವುದೂ ಇಲ್ಲ. ಯಾಕೆ ಅಂದರೆ ಇಷ್ಟೇ, ಅವುಗಳಿಗೆ ಪ್ರಜ್ಞೆ ಇರಲ್ಲ. ಪ್ರಜ್ಞೆ ಇಲ್ಲದಲ್ಲಿ ಆನಂದ ಇಲ್ಲ. ನರಕ ಅಂದರೆ ಅದು, ಪ್ರಜ್ಞೆ ಇಲ್ಲದ್ದು. ಆ ಪ್ರಜ್ಞೆ ಇಲ್ಲದ, ಆನಂದ ಇಲ್ಲದ ಒಂದು ಸ್ಥಾನ ಅದು ತಿರೇಕ್ ಪ್ರಾಣಿಗಳ ಶರೀರವೂ ಕೂಡ. ಹಾಗೆ ಅದು ಅದರಲ್ಲೂ ಅದಿರುತ್ತೆ. ಅಗ್ನೇ ಶೀತೇನ ತೋಯಸ್ಯ ತೃಷಾ ಭಕ್ತಸ್ಯ ಚಕೃಧಾ ಕ್ರಿಯತೆ ಸುಖ ಕರ್ತೃತ್ವ ತದ್ವಿಲೋಮಸ್ಯ ಚೇತರೈಹಿ. ಅಗ್ನಿಯಿಂದ ಬೆಂದವರಿಗೆ ಶೀತದಿಂದ ಸುಖ. ಇನ್ನು ತೋಯಸ್ಯ ತೃಷಾ, ನೀರು ತುಂಬಿಕೊಂಡಿದೆ ಅವಾಗ ಬಾಯಾರಿಕೆ ಬೇಕು. ಬಾಯಾರಿಕೆ ಪರಿಹಾರ ಆಗೋದಕ್ಕೆ ನೀರು ಬೇಕು. ಪರಸ್ಪರ ನೀರೇ ತುಂಬಿಕೊಂಡಿದ್ರೆ ಶರೀರದಲ್ಲಿ ಭಕ್ತಸ್ಯ ಚಕೃಧ. ಇನ್ನು ಭಕ್ತಸ್ಯ ಕ್ಷುಧ ಕ್ರಿಯತೆ. ಭಕ್ತ ಅಂದರೆ ಅನ್ನ. ಅನ್ನದ ಒಂದು ಪರಿಹಾರ, ಅನ್ನ ಯಾವಾಗ ಬೇಕು ಅಂತಂದರೆ ಹಸಿವಾದಾಗ. ತತ್ ವಿಲೋಮಸ್ಯ ಚ ಇತರೈಹಿ, ಇದು ಯಾವುದೋ ಒಂದು ಸಂದರ್ಭದಲ್ಲಿ ಉಲ್ಟಾ ಆಗಬಹುದು. ಹೇಗೆ? ಶೀತಸ್ಯ ಅಗ್ನೇಹಿ, ವಿಲೋಮ ಅಂದರೆ ಉಲ್ಟಾ. ಇದು ಉಲ್ಟಾನೂ ಆಗಬಹುದು ಸುಖ ಅಂತ ಆಗಲಿಕ್ಕೆ. ಬೇಸಿಗೆ ಕಾಲದಲ್ಲಿ ಅಗ್ನೇಹಿ ಶೀತಸ್ಯ ಉಲ್ಟಾ, ಚಳಿಗಾಲದಲ್ಲಿ ಬಂದು ಹೀಟರ್ ಆನ್ ಮಾಡ್ಕೋತೇವೆ, ಇದು ಉಲ್ಟಾ. ತೋಯಸ್ಯ ತೃಷಾ, ನೀರು ತುಂಬಿಕೊಂಡೇ ಇದೆ, ನೀರು ಕುಡಿದದ್ದು ಒಳಗಡೆ ಇಳಿತಾನೇ ಇಲ್ಲ, ಸೀದಾ ಇದರೊಳಗಡೆ ಇರ್ತೇವೆ. ಬಾಯಾರಿಕೆನೇ ಆಗಬಾರದಲ್ವಾ ಅಂತೇಳಿ ನದಿ ಒಳಗಡೆ ಇದ್ದುಬಿಟ್ರೆ ಹ್ಞೂ ಹ್ಞೂ, ಅದು ಪರಿಹಾರ ಆಗಲೇಬೇಕು. ಇದೆಲ್ಲ ಹೋಗಬೇಕು, ನೀರೆಲ್ಲ ಇಳಿಬೇಕು, ಆಗಲೇ ಸುಖ ಆಗೋದು. ಭಕ್ತಸ್ಯ ಚಕ್ಷುಧ. ಆಮೇಲೆ ತಿಂದೆವು, ಚೆನ್ನಾಗಿ ತಿಂದೆವು, ಹಸಿವೆ ಆಗಲಿಲ್ಲ ಅಂದರೂ ಸಮಸ್ಯೆಯೇ. ಅನ್ನ ಒಂದ್ಸರ್ತಿ ಕಳಿಸಿದ್ದು ಹಾಗೆ ಉಳ್ಕೊಂಬಿಡುತ್ತೆ ಅಂದರೆ ಎಷ್ಟು ಭೀಕರ. ಅದರಿಂದಾಗಿ ತದ್ವಿಲೋಮಸ್ಯತೆ ಇತರೈಹಿ, ಇದೇ ಸುಖ ಆಗಿದ್ದು ಇದೇ ದುಃಖ ಆಗತ್ತೆ, ಇದೇ ದುಃಖ ಆಗಿದ್ದು ಇದೇ ಸುಖ ಆಗತ್ತೆ. ಅದರಿಂದ ನಾವು ಅಂದುಕೊಂಡ ಹಾಗೆ ಈ ಜಗತ್ತು ಹಿರಣ್ಯಕಶಿಪುವಿನಿಂದ ನಿಯಂತ್ರಿತ ಆಗ್ತಾ ಇಲ್ಲ. ಹಿರಣ್ಯಕಶಿಪುವಿನಿಂದ ಅನ್ನೋದನ್ನು ಬಿಟ್ಕೋಣ. ಯಾಕೆ ಈ ರೊಟೀನ್ ಆಗ್ತಾ ಇದೆ? ಯಾಕೆ ಯಾರು ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ? ಜೀವರಿಗೆ ಸ್ವತಂತ್ರ ಕರ್ತೃತ್ವ ಇದೆಯಾ ಅಂತ ನೋಡಲಿಕ್ಕೆ ಆಗ್ತದೆ. ಕರೋತಿ ಹೇ ದೈತ್ಯ ಸುತ ಯಾವನ್ ಮಾತ್ರಂ ಪರಿಗ್ರಹಂ ತಾವನ್ ಮಾತ್ರಂ ಸ ಏವಾಸ್ಯ ದುಃಖಂ ಚೇತಸಿ ಯಚ್ಚತಿ. ಯಾವನ್ ಮಾತ್ರಂ ಪರಿಗ್ರಹಂ ಕರೋತಿ, ಎಷ್ಟು ನಮ್ಮ ಗ್ರಹಣ ಇರುತ್ತೆ ಅಷ್ಟು ಸುಖ ದುಃಖಗಳು ಇರ್ತದೆ. ಯಾವತ ಕುರುತೆ ಜಂತು ಸಂಬಂಧಾನ್ ಮನಸಪ್ರಿಯಾನ್ ತಾವಂತೋಶ್ಚ ನಿಖನ್ಯಂತೆ ಹೃದಯ ಶೋಕ ಶಂಕವಹಾನ್. ಇನ್ನು ಸಂಬಂಧದ ಬಗೆಗಿನ ಅರಿವು, ಇವರು ನಮಗೆ ಪ್ರಿಯರಾದವರು ಅಂತ ಹೇಳಿ ಏನಿರುತ್ತೆ, ಅವರೆಲ್ಲರ ಸಾವು ದುಃಖಕ್ಕೆ ಕಾರಣ ಆಗತ್ತೆ, ಸಂಬಂಧವೇ ಕಾರಣ. ಆದ್ದರಿಂದ ಯಜ್ಜದ್ಗೃಹೇ ತನ್ಮನಸಿ ಯತ್ರ ತತ್ರಾವತಿಷ್ಠತಃ ನಾಶದಾಹೋಪಕರಣಂ ತಸ್ಯ ತತ್ರೈವ
ತಿಷ್ಠತಿ ಯದ್ಯದ್ ಗೃಹೇ ತನ್ಮನಸಿ ಯತ್ರ ತತ್ರಾವತಿಷ್ಠತಃ ಶರೀರದ ವಸ್ತುವಿನಲ್ಲಿ ಮನೆಯಲ್ಲಿ ಏನೇನು ವಸ್ತು ಇದೆ ಎಲ್ಲವೂ ಬೆಂಕಿಗೆ ತುತ್ತಾಗ್ತದೆ ಎಲ್ಲವೂ ನಾಶಕ್ಕೆ ಕಾರಣ ಆಗುತ್ತೆ ಬಹಳ ವಸ್ತು ಇದೆ ಬೆಂಕಿ ಹೆಚ್ಚು ಹೊತ್ತು ಉರಿಯುತ್ತೆ ಕಡಿಮೆ ವಸ್ತು ಇದೆ ಬೆಂಕಿ ಸುಟ್ಟು ಹೋಗುತ್ತೆ ಜನ್ಮನ್ಯತ್ರ ಮಹದ್ ದುಃಖಂ ಮೃಯಮಾಣಸ್ಯ ಚಾಪಿಯತ್ ಯಾತನಾಸು ಯಮಸ್ಯೋಗ್ರಂ ಗರ್ಭ ಸಂಕ್ರಮಣೇಶು ಚ ಅದರಿಂದ ಜನ್ಮದಲ್ಲಿ ದುಃಖ ಇದೆ ಯಾಕೆಂದರೆ ಸಾಯಬೇಕಾದ್ರೆ ಕಾಣುತ್ತಲ್ಲ ಆದ್ದರಿಂದ ಇದೇ ಯಾತನೆಯಲ್ಲಿಯೂ ಕಾಣುತ್ತೆ ಯಮನ ಯಾತನೆಯಲ್ಲಿಯೂ ದುಃಖ ಕಾಣುತ್ತೆ ಗರ್ಭಕ್ಕೆ ಹೋಗುವಾಗಲೂ ಕಾಣುತ್ತೆ ಗರ್ಭವಾಗಿ ಆಮೇಲೆ ಮಗುವಾಗಿ ಬರಬೇಕಾದರೂ ಕಾಣುತ್ತೆ ಈ ಹೀಗೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳಬೇಕು ಅಂದರೆ ಅವರನ್ನು ಆಳಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಈ ಪ್ರಶ್ನೆಗಳನ್ನು ಇಡಲೇಬೇಕು ಪ್ರಹ್ಲಾದ ಆಮೇಲೆ ಯೋಚನೆ ಮಾಡಲಿಕ್ಕೆ ಶುರು ಮಾಡೋದು ಮೊದಲು ಸಮಸ್ಯೆಯನ್ನು ಹೇಳ್ತಾ ಇದ್ದಾನೆ ಇಷ್ಟರೊಂದಿಗೆ ನಾವು ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಮುಂದಿನ ಭಾನುವಾರ ವಿಷ್ಣು ಪುರಾಣವನ್ನು ನೋಡೋಣ ಇವತ್ತು ರಾತ್ರಿ ರಾಮಾಯಣ ಇದೆ ಕೃಷ್ಣಾರ್ಪಣ